ಯಶಸ್ವಿ ಆಗ್ತೀನಿ ಅನ್ನೋ ನಿರ್ಧಾರ ನಿಮ್ಮಲ್ಲಿ ಅಚಲವಾಗಿದ್ರೆ ನಿಮ್ಮನ್ನು ಸೋಲಿಸುವ ಯಾವ ಶಕ್ತಿಯೂ ಈ ಭೂಮಿಯ ಮೇಲೆ ಇರಲಾರದು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಮಮತಾ ಸಿಎಂ. ನಾನು ಜೀವಶಾಸ್ತ್ರ ಉಪನ್ಯಾಸಕಿ. ನಿಮ್ಮೊಂದಿಗೆ ನಿಮಗೆ ಸೆಕೆಂಡ್ ಇಯರ್ಗಿರುವಂಥ ಒಂದು ಚಾಪ್ಟರನ್ನು ನಿಮ್ಮ ಜೋಡಿ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಯಾವುದು ಅಂತಂದರೆ, ಇದು ಫಿಫ್ತ್ ಚಾಪ್ಟರು, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್. ನೀವು ಮೆಂಡಲ್ ಬಗ್ಗೆ, ಮೆಂಡಲ್ ಮಾಡಿದ ವರ್ಕ್ ಬಗ್ಗೆ, ಮತ್ತು ಅವನು ಇನ್ಹೆರಿಟೆನ್ಸ್ ಬಗ್ಗೆ ಯಾವ ಥರ ಹೇಳ್ದ, ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ದ, ಆ ಎಕ್ಸ್ಪೆರಿಮೆಂಟ್ ರಿಸಲ್ಟನ್ನು ಯಾವ ರೀತಿ ಅವನು ಒದಗಿಸಿದ, ಅವನು ಲಾಸ್ ಹೇಳ್ದ, ಅದನ್ನೆಲ್ಲನೂ ನೀವು ಏನು ಮಾಡ್ತೀರಾ, ಇದರಲ್ಲಿ ಸ್ಟಡಿ ಮಾಡ್ತೀರಾ. ಇಲ್ಲಿ ಬೇಸಿಕ್ ನೀವು ಸ್ಟಡಿ ಮಾಡುವಂಥ ಟಾಪಿಕ್ಸ್ ಯಾವುವು ಅಂದರೆ, ಇಂಟ್ರೊಡಕ್ಷನ್ ಟು ಮೆಂಡಲ್ಸ್ ವರ್ಕ್. ಮೆಂಡಲ್ ಅಂದರೆ ಯಾರು, ಇವಂಗೆ ಫಾದರ್ ಆಫ್ ಜೆನೆಟಿಕ್ಸ್ ಹೇಳ್ತೇವೆ. ಯಾಕೆ ಹೇಳ್ತೇವೆ, ಮತ್ತು ಅವನ ಬಗ್ಗೆ ಇಂಟ್ರೊಡಕ್ಷನ್ನು, ಅವನು ಯಾವ ಎಕ್ಸ್ಪೆರಿಮೆಂಟ್ ಮಾಡ್ದ, ಯಾವ ಪ್ಲ್ಯಾಂಟ್ ತೊಗೊಂಡು, ಯಾವ ಸಸ್ಯ ತೊಗೊಂಡು ಮಾಡ್ದ, ಅದ್ರ ಬಗ್ಗೆ ಹೇಳೋದೆ ಇಂಟ್ರೊಡಕ್ಷನ್ ಆಫ್ ಮೆಂಡಲ್ಸ್ ವರ್ಕ್. ಸೆಕೆಂಡ್ ಟಾಪಿಕ್, ಮೆಂಡಲ್ಸ್ ಲಾಸ್ ಆಫ್ ಇನ್ಹೆರಿಟೆನ್ಸ್. ಅವನು ಎಕ್ಸ್ಪೆರಿಮೆಂಟ್ ಮಾಡಿದ್ದನ್ನು ಬುಕ್ಕದ ರೂಪದಲ್ಲಿ ಬರೆದು ಅಲ್ಲಿ ಅವನೇನು ಮಾಡ್ದ, ಲಾಸ್ ಹೇಳ್ದ, ಮೂರು ಲಾಸ್ ಹೇಳ್ದ. ಆ ಮೂರು ಲಾಸನ್ನು ನಾವೇನು ಹೇಳ್ತೀವಿ, ಲಾಸ್ ಆಫ್ ಇನ್ಹೆರಿಟೆನ್ಸ್, ಮೆಂಡಲ್ಸ್ ಲಾಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೇವೆ. ಅದನ್ನು ಸೆಕೆಂಡ್ ಪಾರ್ಟಲ್ಲಿ ಸ್ಟಡಿ ಮಾಡ್ತೀರಾ. ಥರ್ಡ್ ಟಾಪಿಕ್, ಇನ್ಹೆರಿಟೆನ್ಸ್ ಆಫ್ ಸಿಂಗಲ್ ಜೀನ್. ಈಗ ಇನ್ಹೆರಿಟೆನ್ಸ್ ಬಗ್ಗೆ ಹೇಳ್ದ, ಲಾಸ್ ಮಾಡ್ದ, ಆ ಲಾಸನ್ನು ಒನ್ ಬೈ ಒನ್ನು ವಿತ್ ಎಕ್ಸಾಂಪಲ್, ಉದಾಹರಣೆ ಸಹಿತವಾಗಿ ನೀವು ಏನು ಮಾಡ್ತೀರಾ, ಸ್ಟಡಿ ಮಾಡ್ತೀರಾ. ಅಲ್ಲಿ ಯಾವ ಉದಾಹರಣೆ ತೊಗೊಂಡು ಮಾಡ್ದ, ಅವನು ಮೇನಾಗಿ ಮಾಡಿರೋದು ಬಟಾಣಿಕ ಗಿಡದ ಮೇಲೆ. ಅದರದ್ದು ಇನ್ಹೆರಿಟೆನ್ಸ್ ಆಫ್ ಸಿಂಗಲ್ ಜೀನ್ ಅಂದರೆ ಇದಕ್ಕೆ ಮೋನೋ ಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೇವೆ. ಅದ್ರ ಬಗ್ಗೆ ನೀವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ಫೋರ್ತ್ ಟಾಪಿಕ್, ಇನ್ಹೆರಿಟೆನ್ಸ್ ಆಫ್ ಟೂ ಜೀನ್ಸ್. ಅವನು ಮೋನೋ ಹೈಬ್ರಿಡ್ ಕ್ರಾಸು ಹೇಳ್ದ, ಡೈ ಹೈಬ್ರಿಡ್ ಕ್ರಾಸು ಹೇಳ್ದ. ಮೋನೋ ಹೈಬ್ರಿಡ್ ಕ್ರಾಸಿಗೆ ಸಿಂಗಲ್ ಜೀನ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೇವೆ. ಒಂದೇ ಗುಣ ರೆಫರ್ ಮಾಡಿ ಯಾವ ರೀತಿ ಗುಣಗಳು ಟ್ರಾನ್ಸ್ಫರ್ ಆಗ್ತಾವೆ, ತಂದೆ ತಾಯಿಯಿಂದ ಮಕ್ಕಳಿಗೆ ಯಾವ ರೀತಿ ಟ್ರಾನ್ಸ್ಫರ್ ಆಗ್ತಾವೆ ಅನ್ನೋದನ್ನು ಒಂದು ಜನ್ರೇಷನ್ದಿಂದ ಇನ್ನೊಂದು ಜನ್ರೇಷನ್ಗೆ ಹೇಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳೋದೇ ಸಿಂಗಲ್ ಜೀನು. ಟೂ ಜೀನ್ಸ್ ಅಂತಂದರೆ ಎರಡು ಗುಣಗಳನ್ನು ಉದಾಹರಿಸಿ ಅವನು ಎಕ್ಸ್ಪ್ಲೇನ್ ಮಾಡ್ದ. ಇಲ್ಲಿ ಏನು ಮಾಡ್ದ, ಅವನು ಮ್ಯಾಥಮೆಟಿಕಲ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಡೇಟಾ ಕೊಟ್ಟ. ಅಂದರೆ ನಮಗೆ ಅದು ಕಲಿಯೋಕ್ಕೆ ಈಸಿ ಆಗಬೇಕು, ಆ ರೀತಿ ಅವನೇನು ಮಾಡ್ದ, ಅಲ್ಫಾಬೆಟ್ ಇರಿಸ್ಕೊಂಡು ಮ್ಯಾಥಮೆಟಿಕಲ್ಲು ಮತ್ತು ಸ್ಟ್ಯಾಟಿಸ್ಟಿಕಲ್ ವೇ ಒಳಗೆ ಹೇಳಿರೋದು ಒಂದು ಸಿಂಗಲ್ ಜೀನು, ಇನ್ನೊಂದು ಟೂ ಜೀನ್ಸ್. ಇದು ಸಿಂಗಲ್ ಜೀನ್ಗೆ ಮೋನೋ ಹೈಬ್ರಿಡ್ ಕ್ರಾಸ್ ಹೇಳ್ತೇವೆ, ಟೂ ಜೀನ್ಸ್ಗೆ ಡೈಹೈಬ್ರಿಡ್ ಕ್ರಾಸ್. ಅದನ್ನು ಇನ್ ಡಿಟೇಲ್ ಆಗಿ ಸ್ಟಡಿ ಮಾಡ್ತೀರಿ. ಅದಾದ ನಂತರ ಸೆಕ್ಸ್ ಡಿಟರ್ಮಿನೇಷನ್. ಮುಂದೆ ಈ ಮೆಂಡಲ್ಸ್ ಲಾನ್ನೇ ಕೆಲವೊಂದು ಪ್ಲಾಂಟಲ್ಲಿ, ಕೆಲವೊಂದು ಎನಿಮಲಲ್ಲಿ ಅವನದು ಮೇನ್ ಪ್ರಿನ್ಸಿಪಲ್ ಏನಾಯಿತು, ಡೈವರ್ಟ್ ಆಯ್ತು, ಅದು ಸ್ವಲ್ಪ ತಿರುಕೊಂತು. ಆವಾಗ ಬೇರೆ ಬೇರೆ ಬಂತು, ಇನ್ಕಂಪ್ಲೀಟ್ ಡಾಮಿನೆನ್ಸಿ ಅಂತ ಬಂತು, ಅಂತೆ ಕೋ ಡಾಮಿನೆನ್ಸಿ ಅಂತ ಬಂತು. ಅದು ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಸೊ ಆ ನಂತರ ಈಗಿಂದ ಟೆಕ್ನಾಲಜಿ, ಯಾವಾಗ ಬಯಾಲಜಿಯಲ್ಲಿ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಹೋಯ್ತು, ಆವಾಗ ಏನಾಯಿತು, ಬೇರೆ 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 ಎಲ್ಲ ಜೆನೆಟಿಕ್ಸ್ ಬಗ್ಗೆ ಇಂಪ್ರೂವ್ಮೆಂಟ್ ಆಯಿತು. ಆವಾಗ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಬರುತ್ತೆ. ಇದು ಎನಿಮಲ್ಸಲ್ಲಿ ಹೇಗಿರುತ್ತೆ, ಪ್ಲಾಂಟ್ಸಲ್ಲಿ ಈ ಎನಿಮಲ್ಸ್ ಒಳಗೆ ಗ್ರೂಪ್ ಮಾಡ್ತೇವೆ, ಬರ್ಡ್ಸಲ್ಲಿ ಹೇಗಿರುತ್ತೆ, ಪಕ್ಷಿಗಳಲ್ಲಿ ಹೇಗಿರುತ್ತೆ, ಮ್ಯಾಮಲ್ಸ್ ಒಳಗೆ ಹೇಗಿರುತ್ತೆ, ರೆಪ್ಟೈಲ್ಸ್ ಒಳಗೆ ಹೇಗಿರುತ್ತೆ, ಇನ್ಸೆಕ್ಟಲ್ಲಿ ಹೇಗಿರುತ್ತೆ, ಅದೇ ಸೆಕ್ಸ್ ಡಿಟರ್ಮಿನೇಷನ್. ಈ ನಂತರ ಟಾಪಿಕ್ಕು ಮ್ಯೂಟೇಷನ್. ಸೊ ಆವಾಗ ಬಂದಾಗ ಹೇಳ್ತೇನೆ, ಮ್ಯೂಟೇಷನ್ ಅಂದರೆ ಯಾವಾಗಲೂ ಡಿ ಎನ್ ಎ ಕಂಟೆಂಟು ಫಿಕ್ಸ್ ಆಗಿರುತ್ತೆ, ಅದಕ್ಕೊಂದು ಕರೆಕ್ಟ್ ಕಾಂಬಿನೇಷನ್ ಇರುತ್ತೆ. ಕೆಲವೊಮ್ಮೆ ವಾತಾವರಣದ ವೇರಿಯೇಷನ್ನಿಂದ ಅಥವಾ ಮತ್ತೆ ಯಾವುದೇ ಕಾರಣದಿಂದ ಏನಾಗುತ್ತೆ, ಆ ಡಿ ಎನ್ ಎದು ಸ್ಟ್ರಕ್ಚರು ಕಾಂಬಿನೇಷನು ಸ್ವಲ್ಪ ಚೇಂಜ್ ಆಗುತ್ತೆ. ಚೇಂಜ್ ಆದಾಗ ಗುಣಲಕ್ಷಣಗಳು ಚೇಂಜ್ ಆಗುತ್ತೆ, ಅದಕ್ಕೆ ನಾವೇನು ಹೇಳ್ತೇವೆ, ಮ್ಯೂಟೇಷನ್ ಅಂತ ಹೇಳ್ತೇವೆ. ಇಲ್ಲಿ ಮ್ಯೂಟೇಷನ್ ಅನ್ನೋದು ಮ್ಯೂಟೇಷನ್ ಥಿಯರಿ ಅಂತ ಹೇಳಿದ್ದಾರೆ. ಯಾರು ಹೇಳಿದರು, ಅಂದ್ರೇನು, ಅದರಿಂದ ಆಗೋ ಪರಿಣಾಮಗಳೇನು, ಅದನ್ನೆಲ್ಲ ನೀವೇನು ಮಾಡ್ತೀರಾ, ಸ್ಟಡಿ ಮಾಡ್ತೀರಾ. ಲಾಸ್ಟ್ ಟಾಪಿಕ್ ಅಂಡರ್ ದಿಸ್ ಒನ್, ಇದರಲ್ಲಿ ಕೊನೆಯ
ಟಾಪಿಕ್ ಯಾವುದು ಅಂದರೆ ಜೆನೆಟಿಕ್ ಡಿಸಾರ್ಡರ್ಸ್. ಈ ಜೆನೆಟಿಕ್ಸ್ ಬಗ್ಗೆ ಎಲ್ಲ ತಿಳಿದುಕೊಂಡ ನಂತರ ಈ ಕೆಲವೊಂದು ನ್ಯೂನತೆಗಳಿರ್ತವೆ, ಹುಟ್ಟು ನ್ಯೂನತೆಗಳು ಅಂತ ಹೇಳ್ತೇವೆ, ಇನ್ಬಾರ್ನ್ ಡಿಸೀಸಸ್ ಅಂತ ಹೇಳ್ತೇವೆ, ಅವಕ್ಕೆ ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಈ ಜೆನೆಟಿಕ್ ಡಿಸಾರ್ಡರ್ಸ್ ಯಾವ್ಯಾವು, ಹೇಗೆಗೆ ಬರುತ್ತೆ, ಯಾವ ಜೀನಿಂದ ಬರುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ನೀವು ಇಲ್ಲಿ ಕಲಿತೀರ. ಇದೇ ಇದು ಈ ಚಾಪ್ಟ್ರಲ್ಲಿ ಬರುವಂಥ ಟಾಪಿಕ್ಸ್ಗಳು. ನೆಕ್ಸ್ಟು ನೋಡಿ, ಇವಾಗ ಫಸ್ಟು ನೀವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂದರೆ ಇದಕ್ಕೆ ನಾವು ಏನು ಮಾಡ್ತೇವೆ, ಜೆನೆಟಿಕ್ಸ್ ಅಂತ ಹೇಳ್ತೇವೆ. ಸೊ ಜೆನೆಟಿಕ್ಸ್ ಅಂದರೆ ಏನು? ಬಯಾಲಜಿ ಒಳಗೆ ಬೇರೆ 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 ಬ್ರ್ಯಾಂಚಸ್ ಇವೆ, ಹಾಗೆ ಜೆನೆಟಿಕ್ಸ್ ಅನ್ನೋದು ಕೂಡ ಒಂದು ಬ್ರ್ಯಾಂಚು. ಇದಕ್ಕೆ ಜೆನೆಟಿಕ್ಸ್ ಈಸ್ ಅ ಬ್ರ್ಯಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್. ಜೆನೆಟಿಕ್ಸ್ ಅನ್ನೋದೇನು, ಒಂದು ಜೀವಶಾಸ್ತ್ರದ ಒಂದು ವಿಭಾಗ. ಇಲ್ಲಿ ಏನು ನೀವು ಕಲಿತೀರಾ ಅಂದರೆ ಹೆರಿಡಿಟಿ, ಆನುವಂಶೀಯತೆ ಮತ್ತು ವೇರಿಯೇಷನ್, ಬದಲಾವಣೆ. ಸೊ ಇಲ್ಲಿ ಹೆರಿಡಿಟರಿ ಅಂದ್ರೇನು ಫಸ್ಟ್ ಅರ್ಥ ಮಾಡ್ಕೊಳೋದು. ಹೆರಿಡಿಟರಿ ಅಂತಂದರೆ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್. ಇದನ್ನು ಹೇಗೆ ಹೇಳ್ತೇವೆ ಅಂದರೆ, ಈಗ ತಂದೆ ತಾಯಿಗಳಿಂದ ಗುಣಗಳು ಹೇಗೆ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ತಂದೆ ತಾಯಿ ಒಂದು ಜನ್ರೇಷನ್, ತಂದೆ ತಾಯಿದು ಒಂದು ಜನ್ರೇಷನ್ನು, ಮಕ್ಕಳದು ಇನ್ನೊಂದು ಜನ್ರೇಷನ್ನು. ಒಂದು ಜನ್ರೇಷನ್ದಿಂದ ಗುಣಗಳು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಹೇಗೆ ಬದಲಾವಣೆ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ಓದೋದನ್ನೇ ನಾವು ಹೆರಿಡಿಟರಿ ಅಂತ ಹೇಳ್ತೇವೆ. ವೇರಿಯೇಷನ್ ಅಂದ್ರೇನು? ವೇರಿಯೇಷನ್ ಅಂದರೆ, ಸೊ ಇಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಟೂ ಇಂಡಿವಿಜುವಲ್ ಆಫ್ ದ ಸೇಮ್ ಪೇರೆಂಟ್. ಅಂದರೆ ಇವಾಗ ತಗೊಳ್ಳಿ, ಎರಡು ಮಕ್ಕಳು ಇರ್ತಾವೆ ಒಂದು ತಂದೆ ತಾಯಿ, ಒಂದೇ ತಂದೆ ತಾಯಿಗೆ ಎರಡು ಇರಲಿ ನಾಲ್ಕು ಇರಲಿ, ಆ ಎಲ್ಲ ಮಕ್ಕಳಲ್ಲಿ ಏನಿರುತ್ತೆ, ಸ್ವಲ್ಪ ಆದರೂ ಬದಲಾವಣೆ, ಚೇಂಜಸ್ ಇರುತ್ತೆ. ಅದಕ್ಕೆ ನಾವೇನಂತೇವೆ, ವೇರಿಯೇಷನ್ ಅಂತ ಹೇಳ್ತೇವೆ. ಇವಾಗ ಟ್ವಿನ್ಸ್ ಆದರೂ ತೊಗೊಂಡ್ರು ಕೂಡ ಆ ಟ್ವಿನ್ಸಲ್ಲಿ ಕೂಡ ಏನು ಸ್ವಲ್ಪ ಆದರೂ ಅವರಲ್ಲಿ ಗುಣಧರ್ಮದಲ್ಲಿ ಬದಲಾವಣೆ ಇರುತ್ತೆ, ಅದನ್ನು ನಾವು ವೇರಿಯೇಷನ್. ಅದನ್ನು ಮೈಕ್ರೋಲೆ ಸೂಕ್ಷ್ಮಾತಿ ಸೂಕ್ಷ್ಮದ ಲೆವೆಲಲ್ಲಿ ನಾವೇನು ಮಾಡ್ತೇವೆ, ಸ್ಟಡಿ ಮಾಡ್ತೇವೆ, ಅದಕ್ಕೆ ವೇರಿಯೇಷನ್ ಅಂತೇವೆ. ಈ ಜೆನೆಟಿಕ್ಸನ್ನು ಸ್ಟಾರ್ಟ್ ಮಾಡಿದ್ದೇ ಗ್ರ್ಯಾಗರ್ ಜಾನ್ ಮೆಂಡಾಲ್. ಗ್ರ್ಯಾಗರ್ ಜಾನ್ ಮೆಂಡಾಲ್, ಸೊ ಇವನು 1822 to 1884 ತನಕ ಇವನು ಆಸ್ಟ್ರೇಲಿಯನ್ ಮಾಂಕ್ ಅಂದರೆ ಸನ್ಯಾಸಿ ಇದ್ದ, ಫಾದರ್ ಇದ್ದ ಇವನು. ಅವನು ಇದನ್ನ ತನ್ನ ಗಾರ್ಡನ್ನಲ್ಲಿ ಗಾರ್ಡನ್ ಪೀ ಪ್ಲ್ಯಾಂಟ್ ಅಂತ ಹೇಳ್ತೀವಿ, ಅಂದರೆ ಬಟಾಣಿಕಾಯಿ ಗಿಡ, ಆ ಗಿಡದ ಮೇಲೆ ಪ್ರಯೋಗ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ, ಅರೌಂಡ್ 7 years ಈ ಎಕ್ಸ್ಪೆರಿಮೆಂಟೆಡ್, 7 ವರ್ಷದ ತನಕ ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅದರಿಂದ ಇನ್ಫಾರ್ಮೇಷನ್ ತಕ್ಕೊಂಡು ಆ ನಂತರ ಅದನ್ನ ಬುಕ್ ಬರೆದು ಅದರಲ್ಲಿ ಏನು ಮಾಡ್ದ, ಲಾಸ್ ಬರ್ದ. ಅದನ್ನೇ ನಾವು ಹೇಳ್ತೀವಿ ಮೆಂಡೇಲಿಯನ್ ಲಾಸ್ ಅಂತ ಹೇಳ್ತೀವಿ. ಆದ್ದರಿಂದ ಇವಂಗೇನು ಹೇಳ್ತೀವಿ, ಫಾದರ್ ಆಫ್ ಜೆನೆಟಿಕ್ಸ್, ಜೆನೆಟಿಕ್ಸ್ ಅದ ಪಿತಾಮಹ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್, ಇಲ್ಲಿ ಇವನು ಯಾವಾಗ ಸ್ಟಾರ್ಟ್ ಮಾಡ್ದ, ಹೇಗೆ ಸ್ಟಾರ್ಟ್ ಮಾಡ್ದ, ಏನನ್ನು ಅವನು ತಗೊಂಡ ಅನ್ನೋದು. mid-19th century 1822 to 1884 ಅಲ್ಲಿ ಅವನು mid-19th century ಸ್ಟಾರ್ಟ್ ಮಾಡಿಕೊಂಡ. ಅಲ್ಲಿ ಏನು ಮಾಡ್ದ ಅವನು, ಹೈಬ್ರಿಡೈಜೇಷನ್ ಫೆನಾಮಿನ ಯೂಸ್ ಮಾಡಿಕೊಂಡ. ಹೈಬ್ರಿಡೈಜೇಷನ್ ಅಂದರೆ ಯಾವುದೇ ಎರಡು ಇಂಡಿವಿಜುವಲ್ಲು ಬೇರೆ ಗುಣ ಇರುವುದರ ನಡುವೆ ಕ್ರಾಸ್ ಮಾಡೋದು, ಅವಾಗ ಬರುವಂಥ ಪ್ರೊಜೆನಿ. ನಾವು ಯಾವಾಗಲೂ ಇಲ್ಲಿ ಏನು ಮಾಡ್ತೀವಿ, ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡ್ತೀವಿ ಜೆನೆಟಿಕ್ಸಲ್ಲಿ. ಪ್ರೊಜೆನಿ ಅಂದರೆ ಮುಂದೆ ಹುಟ್ಟುವಂಥ ಮಗು, ಅದಕ್ಕೇನು ಹೇಳ್ತೇವೆ, ಮುಂದೆ ಹುಟ್ಟು ಬರುವಂಥ ತಳಿ ಅಂತ ಹೇಳೋದಕ್ಕೆ ಪ್ರೊಜೆನಿ ಅಂತ ಹೇಳ್ತೇವೆ. ಅಲ್ಲಿ ಏನು ಮಾಡ್ದ ಇವನು, ಎರಡು ಇಂಡಿವಿಜುವಲ್ಲು ಬೇರೆ ಬೇರೆ ಗುಣ ಇರುವಂಥ ಎರಡು ವ್ಯಕ್ತಿಗಳನ್ನು ಕ್ರಾಸ್ ಮಾಡಿದಾಗ ಸಿಗುವಂಥ ಇಂಡಿವಿಜುವಲ್ದಿಂದ ಸಿಗುವಂಥ ಪ್ರೊಜೆನಿಗೆ ಏನು ಹೇಳೋದು, ಹೈಬ್ರಿಡೈಜೇಷನ್ ಪ್ರೊಸೆಸ್ ಅಂತ ಹೇಳ್ತೇವೆ. ಅದನ್ನು ಅವನೇನು ಮಾಡ್ದ, ಗಾರ್ಡನ್ ಪೀ ಪ್ಲ್ಯಾಂಟನ್ನು ಯೂಸ್ ಮಾಡಿ, ಗಾರ್ಡನ್ನಲ್ಲಿ ಬೆಳೆಯುವಂಥ ಬಟಾಣಿ ಗಿಡದ ಮೇಲೆ ಪ್ರಯೋಗ ಮಾಡಿ ಏನು ಅವನು 7 years ತನಕ ಈ ಗಿಡದ ಮೇಲೆ ಬೆಳೆಸಿದ್ದೇ ಬೆಳೆಸಿ ಬೆಳೆಸಿದ ಅದನ್ನೇ ತಳಿ ಬೆಳೆಸಿ ಬೆಳೆಸಿ ಅದರಲ್ಲಿರುವಂಥ ಗುಣಧರ್ಮಗಳನ್ನು ಸ್ಟಡಿ ಮಾಡ್ತಾ 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 ಕೊನೆಗೇನು ಮಾಡ್ದ, ಅದನ್ನೆಲ್ಲನೂ ಬುಕ್ ರೂಪಿ ಎಕ್ಸ್ಪ್ಲೇನ್ ಮಾಡ್ದ. ಬಟ್ ಅವನು
ಉತ್ಪತ್ತಿ ಮಾಡಿಕೊಂಡು ಅದನ್ನ ಆ ಸಹಾಯದಿಂದ ಮಾಡಿದಾಗ ಆ ನಂತರ ಇವನು ಹೇಳಿದ್ದು ಜೆನೆಟಿಕ್ಸ್ ಸ್ಟಾರ್ಟ್ ಆಗಿದ್ದೆ ಇವನಿಂದ ಅಂತ ಹೇಳಿ ಅವಾಗ ಅವನಿಗೆ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರೆದ್ರು. ಓಕೆ, ಹಾ, ಇಲ್ಲಿ ಇವನು 7 ಇಯರ್ಸ್ ಪಿ ಪ್ಲ್ಯಾಂಟ್. ನೀವು ಮುಖ್ಯವಾಗಿ ಇಲ್ಲಿ ತಿಳ್ಕೋಬೇಕಾಗಿರೋದು ಬೋರ್ಡ್ ಎಕ್ಸಾಮ್ದಲ್ಲಿ ಅಂದರೆ ಯಾವಾಗಲೂ ಬೊಟ್ಯಾನಿಕಲ್ ನೇಮ್ಸ್ ಆರ್ ಸೈಂಟಿಫಿಕ್ ನೇಮ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಯಾವುದೇ ಈ ಪಿ ಪ್ಲ್ಯಾಂಟ್ ಇದೆ ಏನಿದು ಕಾಮನ್ ನೇಮ್ ಬಟಾಣಿ ಗಿಡ, ಅದನ್ನ ನಾವು ಸೈಂಟಿಫಿಕ್ ಆಗಿ ಏನು ಹೇಳ್ತೀವಿ, ಪ್ಯೂಸಮ್ ಸಟೈವಮ್. ಪ್ಯೂಸಮ್ ಸಟೈಮ್, ದಿಸ್ ಈಸ್ ಕಾಲ್ಡ್ ಸೈಂಟಿಫಿಕ್ ನೇಮ್. ಇದಕ್ಕೆ ಏನು ಹೇಳ್ತಾರೆ, ಸೈಂಟಿಫಿಕ್ ನೇಮ್ ಅಂತಾರೆ. ತನ್ನ ಗಾರ್ಡನ್ದಲ್ಲಿ ಈ ಪ್ಲ್ಯಾಂಟನ್ನು ಬೆಳೆಸಿದ. ಹಾಂ, ಈಗ ಆ ಗಿಡನ ಬೆಳೆಸಿದ, ಆದರೆ ಯಾವ ರೀತಿ ಅವ ಪ್ಯಾರಾಮೀಟರ್ಸ್ ತೊಗೊಂಡ, ಯಾವುದನ್ನು ಅವನು ಕನ್ಸಿಡರ್ ಮಾಡ್ದ, ಹೇಗೆ ಮಾಡ್ದ, ಅವಾಗ ಅದರಲ್ಲಿ ಆ ಗಿಡದಲ್ಲಿ ಬೇಜಾನ್ ಕ್ಯಾರೆಕ್ಟರ್ಸ್ ಇರುತ್ತೆ. ಈಗ ನಮ್ಮಲ್ಲೇ ನೋಡಿದ್ರೆ ಬೇಜಾನ್ ಕ್ಯಾರೆಕ್ಟರ್ಸ್ ಇದೆ, ಹಾಗೆ ಈ ಗಿಡದಲ್ಲೂ ಬೇಜಾನ್ ಕ್ಯಾರೆಕ್ಟರ್ಸ್ ಇದ್ದರೂ ಕೂಡ ಅವನು ತನ್ನ ಪ್ರಯೋಗಕ್ಕೆ ಅದರಲ್ಲಿರುವ 7 ಗುಣಗಳನ್ನು ಮಾತ್ರ ಏನು ಮಾಡ್ದ, ತನ್ನ ಎಕ್ಸ್ಪೆರಿಮೆಂಟಿಗೆ ತನ್ನ ಪ್ರಯೋಗಕ್ಕೆ ಕನ್ಸಿಡರ್ ಮಾಡ್ದ. ಯಾವುದ್ಯಾವುದು 7? 1, ಸೀಡ್ ಶೇಪ್, ಬೀಜದ ಆಕಾರ. ಇಲ್ಲಿ ಏನಂತಂದರೆ ಅವನೇನು ಹೇಳ್ದ ಅಂದರೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ನೆಕ್ಸ್ಟ್ ಹೇಳ್ತೀನಿ, ಇಲ್ಲಿ ಜೆನೆಟಿಕ್ಸಲ್ಲಿ ಕೆಲವೊಂದು ಟೆಕ್ನಿಕಲ್ ವರ್ಡ್ಸನ್ನು ನಾವು ಕಲೀಲೇಬೇಕು. ಅದೇ ರೀತಿ ಬರೆದಾಗ ಮಾತ್ರ ನಮಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದರೆ ನಮ್ಮ ಭಾಷೆಯೊಳಗೆ ಬರೆದ್ರೆ ಇಲ್ಲಿ ಮಾರ್ಕ್ಸ್ ಸಿಗಲ್ಲ. ಸೊ ಕೆಲವೊಂದು ಟೆಕ್ನಿಕಲ್ ವರ್ಡ್ ಟರ್ಮಿನಾಲಜಿನ ಯೂಸ್ ಮಾಡಿದ್ದು. ಇಲ್ಲಿ 7 ಕ್ಯಾರೆಕ್ಟರ್ನ ಅವನು ಏನು ಮಾಡ್ದ, ಕನ್ಸಿಡರ್ ಮಾಡ್ದ. ಇವಾಗ ನಾವು ಕ್ಯಾರೆಕ್ಟರ್ಸ್ ಅಂತ ಹೇಳ್ತೇವಲ್ಲ, ಅವಾಗ ಅದನ್ನ ಅವ ಏನಂದ ಟ್ರೈಡ್ಸ್ ಅಂತ ಹೇಳಿದ್ದು. ಅಕಾರ್ಡಿಂಗ್ ಟು ಮೆಂಡಲ್, ವಾಟ್ ಎವರ್ ಕ್ಯಾರೆಕ್ಟರ್ಸ್ ವಿ ಕಾಲ್ ಇಟ್ ಆಸ್ ದಟ್ ಒನ್ ಟ್ರೈಡ್ಸ್. ಈಗೇನು ನಾವು ಕ್ಯಾರೆಕ್ಟರ್ಸ್ ಗುಣಗಳು ಅಂತ ಹೇಳ್ತೇವಲ್ಲ, ಅದಕ್ಕೆ ಅವನೇನು ಹೇಳಿದ್ದು, ಟ್ರೈಡ್ಸ್ ಅಂತ ಹೇಳ್ದ. ಅಲ್ಲಿ ಅವನು 7 ಟ್ರೈಡ್ಸನ್ನು ಸೆಲೆಕ್ಟ್ ಮಾಡ್ದ. ಯಾವುದು? 1, ಬೀಜದ ಆಕಾರ, ಸೀಡ್ ಶೇಪ್. ಅದರಲ್ಲಿ ಏನಾಗ್ತಂತ ಕಾಂಟ್ರಾಸ್ಟಿಂಗ್ ಅಂತ ತಗೊಂಡ. ಕಾಂಟ್ರಾಸ್ಟಿಂಗ್ ಅಂದರೆ ಒಂದು ಉದ್ದ, ಒಂದು ಗಿಡ್ಡ. ಆ ರೀತಿ ಇಲ್ಲಿ ಸೀಡ್ ಶೇಪ್ ಒಳಗೆ ಒಂದು ತಳಿ ಹೇಗಿತ್ತು, ರೌಂಡ್ ಶೇಪ್ ಇತ್ತು, ರೌಂಡ್ ಆಕಾರದ ಒಂದು ಬೀಜ. ಇನ್ನೊಂದು ರಿಂಕಲ್ಡ್ ಆಕಾರದ ಒಂದು ಬೀಜ. ರಿಂಕಲ್ಡ್ ಅಂದರೆ ಅದು ಏನಾಗುತ್ತೆ, ಎಕ್ಸಾಕ್ಟ್ ಸರ್ಕ್ಯುಲರ್ ಇರೋದಿಲ್ಲ, ಅದು ಸ್ವಲ್ಪ ಮುದುಡೆ 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 ಆಗಿ ಇರುತ್ತೆ, ಅದಕ್ಕೇನು ಹೇಳ್ತಾರೆ ರಿಂಕಲ್ಡ್. ಇವೆರಡು ಏನಿದು, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂತೆ. ಅವನು ಆರಿಸ್ಕೊಂಡಿರೋದು 7 ಗುಣಗಳು, ಒಂದು ಸೀಡಿನ ಆಕಾರ, ಇನ್ನೊಂದು ಸೀಡ್ ಕಲರ್, ಸೀಡಿನ ಬಣ್ಣ ಅಥವಾ ಬೀಜದ ಬಣ್ಣ, ಬೀಜದ ಆಕಾರ, ಬೀಜದ ಬಣ್ಣ. ಬೀಜದ ಬಣ್ಣ ಒಳಗೆ 2 ಥರ ಬರುತ್ತೆ ಕಾಂಟ್ರಾಸ್ಟ್, ಒಂದು ಹಳದಿ ಬೀಜ, ಇನ್ನೊಂದು ಹಸಿರು. ಈಗ ನೀವು ಪೇಟೆಯಲ್ಲಿ ನೋಡ್ತೀರಿ, ಗ್ರೀನ್ ಪೀಸು ಸಿಗುತ್ತೆ, ಯೆಲ್ಲೋ ಪೀಸು ಸಿಗುತ್ತೆ. ಅದನ್ನೇ ಅವನು ಇಲ್ಲಿ ಹೇಳಿದ್ದು, ಒಂದು ವೆರೈಟಿ ಹಸಿರು ಇರೋದು, ಇನ್ನೊಂದು ಏನು ಸ್ವಲ್ಪ ಕ್ರೀಮಿಶ್ ಕಲರ್ ಬರುತ್ತೆ, ಅದಕ್ಕೆ ಯೆಲ್ಲೋ ಅಂತ ಅವನು ತಗೊಂಡಿರೋದು. ಆಮೇಲೆ ಮೂರನೇ ಗುಣಧರ್ಮ ಯಾವುದು ಅಂತಂದರೆ ಫ್ಲವರ್ ಕಲರ್, ಹೂವಿನ ಬಣ್ಣ. ಈ ತಳಿಯಲ್ಲಿ 2 ಥರದ ಬಣ್ಣದ ಹೂ ಬಿಡುತ್ತೆ, ಒಂದು ಪರ್ಪಲ್ ಕಲರು, ಇನ್ನೊಂದು ವೈಟ್ ಕಲರು. ಸೊ ಇದು ಇಲ್ಲಿ ಏನಾಯಿತು, ಬೀಜದ ಆಕಾರ, ಬೀಜದ ಬಣ್ಣ, ಆಮೇಲೆ ಹೂವಿನ ಬಣ್ಣ, ನಂತರ ಪಾಡ್ ಶೇಪ್. ಪಾಡ್ ಶೇಪ್ ಅಂತಂದರೆ ಈಗ ಬಟಾಣಿ ಕಾಯಿ ಅಂತ ಹೇಳ್ತೇವಲ್ಲ, ಕಾಯಿಗೆ ಪಾಡ್ ಅಂತ ಹೇಳ್ತಾರೆ. ಈ ಕಾಯಿಯಲ್ಲಿ 2 ಥರ ಬರುತ್ತೆ, ಒಂದು ಇನ್ಫ್ಲೇಟೆಡ್ ಬರುತ್ತೆ, ಇನ್ನೊಂದು ಕನ್ಸ್ಟ್ರಕ್ಟೆಡ್ ಬರುತ್ತೆ. ಕೆಲವೊಂದು ನೋಡಿ, ಈಗ ಬಟಾಣಿ ಕಾಯಿ ಬರುತ್ತೆ, ಚಪ್ಪಟೆಯಾಗಿರುತ್ತೆ, ಚಪ್ಪಟೆಯಾಗಿರೋದು ಫ್ಲ್ಯಾಟ್, ಇನ್ಫ್ಲೇಟೆಡ್ ಅಂತ ಹೇಳ್ತಾರೆ ಫ್ಲ್ಯಾಟ್ ಇರೋದು. ಇನ್ನೊಂದು ಏನಿರುತ್ತೆ, ಬೀಜಗಳು ಒಳಗೆ ಫುಲ್ಲು ತುಂಬಿದಾಗ ಅದು ಒಂಥರ ಶೇಪ್ ಕನ್ಸ್ಟ್ರಕ್ಟೆಡ್ ಬರುತ್ತಲ್ಲ, ಅದು ಕನ್ಸ್ಟ್ರಕ್ಟೆಡ್ ಅಂತ ಹೇಳ್ದ. ಆನಂತರ ನೆಕ್ಸ್ಟ್ ಕ್ಯಾರೆಕ್ಟರು ಪಾಡ್ ಕಲರ್. ಇದೇ ಬೀಜದ ಇದೇ ಕಾಯಿ, ಪಾಡ್ ಅಂದರೆ ಕಾಯಿ, ಆ ಕಾಯಿಯೊಳಗೂ 2 ಕಲರ್ ಬರುತ್ತೆ, ಒಂದು ಹಳದಿ ಬರುತ್ತೆ, ಇನ್ನೊಂದು ಹಸಿರು ಬರುತ್ತೆ. ನೋಡಿ, ಕೆಲವೊಂದು ಫ್ಲ್ಯಾಟ್ ಇರೋದು ಗ್ರೀನ್ ಇರುತ್ತೆ, ಕೆಲವೊಂದು ಯೆಲ್ಲೋ ಇರುತ್ತೆ. ಇದು ಏನದು, 5ನೇದು ಗುಣಧರ್ಮ. ಆನಂತರ ಫ್ಲವರ್ ಪೊಸಿಷನ್, ಹೂವಿನ ಅದರದ ಗಿಡದಲ್ಲಿ ಯಾವಲ್ಲಿ ಅದು ಹೂ ಅರಳುತ್ತೆ, ಅದು ಪೊಸಿಷನ್ ಅಂತ ಹೇಳ್ದ. ಸೊ ಅಲ್ಲಿ 2 ಥರ, ಒಂದು ಎಲೆಯ ಪಕ್ಕಕ್ಕೆ ಹೂ ಅರಳಿದಾಗ ಅದನ್ನು ಎಕ್ಸೈಲ್ ಪೊಸಿಷನ್ ಅಂತ ಹೇಳ್ದ. ಒಂದು ವೆರೈಟಿ ಒಳಗೆ, ಒಂದು ತಳಿ ಒಳಗೆ ಹೇಗಿರುತ್ತೆ ಅಂದರೆ ಹೂ ಮೇಲೆ ಇರುತ್ತೆ, ತುದಿಗಿರುತ್ತೆ, ಅದಕ್ಕೆ ಟರ್ಮಿನಲ್ ಅಂತ ಹೇಳ್ದ. ತುದಿಗೆ ಹೂ ಇದ್ದಾಗ ಟರ್ಮಿನಲ್ಲು, ಇಲ್ಲಿ ಎಲೆಯ ಪಕ್ಕಕ್ಕೆ ಇದ್ದಾಗ ಏನು ಹೇಳ್ತಾರೆ, ಎಕ್ಸೈಲ್. ಇವೆರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅವನು ಕನ್ಸಿಡರ್ ಮಾಡಿದ್ದು, ಫ್ಲವರ್ ಪೊಸಿಷನ್. ಲಾಸ್ಟ್ ಒನ್ ಈಸ್ ಸ್ಟೆಮ್ ಹೈಟ್, ಅಂತಂದರೆ ಕಾಂಡದ ಉದ್ದ.
ಸ್ಟೆಮ್ ಹೈಟ್ ಅಂದ್ರೆ ಏನು ಕಾಂಡದ ಉದ್ದ ಈಗ ಗಿಡ ಇರುತ್ತಲ್ಲ ಮೇನ್ ಕಾಂಡ ಕೆಲವೊಂದು ತುಂಬಾ ಉದ್ದ ತಳಿ ಇರುತ್ತೆ ಕೆಲವೊಂದು ಗಿಡ ತಳಿ ಇರುತ್ತೆ ಇಲ್ಲಿ ಅವನು ಇದನ್ನ ತಗೊಂಡ ಏನು ಇಲ್ಲಿ ಟೋಟಲ್ ಎಷ್ಟು 7 ಕ್ಯಾರೆಕ್ಟರ್ಸ್ ಹಿ ಸೆಲೆಕ್ಟೆಡ್ ಫಾರ್ ಹಿಸ್ ಎಕ್ಸ್ಪರಿಮೆಂಟ್ 7 ಗುಣಧರ್ಮಗಳನ್ನು ಅವನು ತನ್ನ ಪ್ರಯೋಗಕ್ಕೆ ಉಪಯೋಗಿಸಿಕೊಂಡ ಒಂದು ಇದು ಸೀಡ್ ಶೇಪ್ ಅಂತಂದ್ರೆ ಬೀಜದ ಆಕಾರ ಬೀಜದ ಬಣ್ಣ ಹೂವಿನ ಬಣ್ಣ ಆಮೇಲೆ ಕಾಯಿಯ ಆಕಾರ ಕಾಯಿಯ ಬಣ್ಣ ಮತ್ತೆ ಹೂವಿನ ಪೊಸಿಷನ್ ಆನಂತರ ಕಾಂಡದ ಉದ್ದ ಈ ರೀತಿ 7 ಗುಣಧರ್ಮಗಳನ್ನು ಪೀ ಪ್ಲಾಂಟ್ ಅಲ್ಲಿ ಯಾಕಂದ್ರೆ ಬೇಕಾದಷ್ಟು ಇದೆ ಈ 7 ಕ್ಯಾರೆಕ್ಟರ್ ಅನ್ನು ಮಾತ್ರ ಅವನು ಏನು ಮಾಡಿದೆ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪರಿಮೆಂಟ್ ಮಾಡಿದ ಸೋ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಇವನ್ ನೆನಪಿಟ್ಕೊಳ್ಳಬೇಕು ಯಾಕಂದ್ರೆ ಕೆಲವೊಮ್ಮೆ 2 ಮಾರ್ಕ್ಸ್ ಗೆಲ್ಲ ಕೇಳ್ತಾರೆ ಸೋ ವಿಚ್ ಆಲ್ ದ ಕ್ಯಾರೆಕ್ಟರ್ಸ್ ಹಿ ಸೆಲೆಕ್ಟೆಡ್ ಫಾರ್ ಹಿಸ್ ಎಕ್ಸ್ಪರಿಮೆಂಟ್ ಅಂತ ಕೇಳ್ತಾರೆ ಅವಾಗ ಈ 7 ಕ್ಯಾರೆಕ್ಟರ್ಸ್ ನೀವು ಬರಿಬೇಕಾಗುತ್ತೆ ಕೆಲವೊಮ್ಮೆ 2 ಮಾರ್ಕ್ಸ್ ಗೆ ಕೇಳ್ತಾರೆ ಇಲ್ಲಿ ನೋಡಿ ಟ್ರೈಟ್ ಸ್ಟಡೀಸ್ ಅಂತ ಇಲ್ಲಿ ಡಾಮಿನೆಂಟ್ ಮತ್ತು ರಿಸೆಸಿವ್ ಅಂತ ಇದೆ ಇದನ್ನ ನಾನು ಆ ನಂತರ ಹೇಳ್ತೀನಿ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ 7 ಗುಣಧರ್ಮಗಳು ಇಲ್ಲಿ ಏನಿರುತ್ತೆ ಈಗ ಇಲ್ಲಿ ನೋಡಿ ಸ್ಟೆಮ್ ಹೈಟ್ ಕಾಂಡದ ಉದ್ದ ಈ ಕಾಂಡದ ಉದ್ದ ಅನ್ನೋದು ಒಂದು ಕ್ಯಾರೆಕ್ಟರ್ ಅಲ್ಲಿ ಒಂದು ಟಾಲ್ ಇನ್ನೊಂದು ಡ್ವಾರ್ಫ್ ಟಾಲ್ ಅಂದ್ರೆ ಉದ್ದ ಇರೋದು ಡ್ವಾರ್ಫ್ ಅಂದ್ರೆ ಗಿಡ್ಡ ಇರೋದು ಟಾಲ್ ಅಂದ್ರೆ ಉದ್ದ ಡ್ವಾರ್ಫ್ ಅಂದ್ರೆ ಗಿಡ್ಡ ಇರೋದು ಓಕೆ ಹಾ ಹಾಗೆ ಫ್ಲವರ್ ಪೊಸಿಷನ್ ಒಂದು ಎಕ್ಸೈಲ್ ಎಲೆ ಪಕ್ಕಕ್ಕೆ ಇರೋದು ಇನ್ನೊಂದು ಏನು ಗಿಡದ ತುದಿಗೆ ಇರೋದು ಅದು ಟರ್ಮಿನಲ್ ಇದು ಡಾಮಿನೆಂಟ್ ಕ್ಯಾರೆಕ್ಟರ್ ಇದು ರಿಸೆಸಿವ್ ಕ್ಯಾರೆಕ್ಟರ್ ಇದನ್ನ ಡಾಮಿನೆಂಟ್ ರಿಸೆಸಿವ್ ಈ ಟರ್ಮಿನಾಲಜಿ ನೆಕ್ಸ್ಟ್ ಹೇಳ್ತೀನಿ ಆ ರೀತಿ ಪಾಡ್ ಕಲರ್ ಅಲ್ಲಿ ಕಾಂಟ್ರಾಸ್ಟಿಂಗ್ ದೀಸ್ ಟು ಆರ್ ಕಾಲ್ ಇಟ್ ಆಸ್ ದಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇವೆರಡಕ್ಕೂ ಏನ್ ಹೇಳ್ತೀವಿ ಕಾಂಟ್ರಾಸ್ಟಿಂಗ್ ಯಾವ್ದೇ ಒಂದ್ ಬೇಕಲ್ಲ ಒಂದು ಉದ್ದ ಅಂಕುಳು ಒಂದ್ ಗಿಡ್ಡ ಒಂದು ಕಪ್ಪು ಅಂದ್ರೆ ಒಂದ್ ಬಿಳುಪು ಇದಕ್ಕೆ ಆ ರೀತಿ ಇವನು ಈ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ತಗೊಂಡಿರೋದು ಯಾವುದು ಪಾಡ್ದಲ್ಲಿ ಪಾಡ್ ಕಲರ್ ಅಂದ್ರೆ ಕಾಯಿಯ ಬಣ್ಣದಲ್ಲಿ ಹಸಿರು ಮತ್ತು ಹಳದಿ ಕಾಯಿಯ ಆಕಾರದಲ್ಲಿ ಫುಲ್ ಅಂತಂದ್ರೆ ಇನ್ ಫ್ಲಾಟ್ ಅಂತಂದ್ರೆ ಚಪ್ಪಟೆ ಆಗಿರೋದು ಇನ್ನೊಂದು ಕನ್ಸ್ಟ್ರಕ್ಟೆಡ್ ಫ್ಲವರ್ ಕಲರ್ ಅಂದ್ರೆ ಹೂವಿನ ಬಣ್ಣದಲ್ಲಿ ವಾಯ್ಲೆಟ್ ಮತ್ತು ವೈಟ್ ಅದರಂತೆ ಸೀಡ್ ಶೇಪ್ ಮೊದಲೇ ಹೇಳಿದೇನೆ ಅಲ್ಲಿ ಬೀಜದ ಆಕಾರದಲ್ಲಿ ರೌಂಡ್ ಮತ್ತು ರಿಂಕಲ್ಡ್ ದುಂಡಗೆ ಇರೋದು ಇನ್ನೊಂದು ರಿಂಕಲ್ಡ್ ಇರೋದು ಸೀಡ್ ಕಲರ್ ಒಳಗೆ ಯೆಲ್ಲೋ ಮತ್ತು ಗ್ರೀನ್ ಈ 7 ಕ್ಯಾರೆಕ್ಟರ್ಗೆ ಇವಕ್ಕೇನು ಹೇಳ್ತೇವೆ ಕಾಂಟ್ರಾಸ್ಟಿಂಗ್ ಇದು ಇದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಓಕೆ ನೆಕ್ಸ್ಟ್ ಇವಾಗ ಹೋಗೋಣ ಟರ್ಮಿನಾಲಜಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಜೆನೆಟಿಕ್ಸ್ ಓದಬೇಕು ಅಂದರೆ ಫಸ್ಟ್ ಇದ್ರದ್ದು ಎಲ್ಲದ್ರದ್ದು ಅರ್ಥ ಕಲ್ಕೊಂಡಾಗ ಮಾತ್ರ ನೀವು ಮೆಂಡಲ್ಸ್ ಲಾನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ ಇಲ್ಲಾಂದ್ರೆ ಅರ್ಥ ಮಾಡ್ಕೊಳಕ್ಕೆ ಆಗದೇ ಇಲ್ಲ ಓಕೆ ಈಗ ಏನೇನು ಟರ್ಮಿನಾಲಜಿ ಯೂಸ್ ಮಾಡ್ತೀವಿ ನಾವು ಜೆನೆಟಿಕ್ಸ್ ಅಲ್ಲಿ ಫಸ್ಟು ಜೆನೆಟಿಕ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಜೆನೆಟಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಹೆರಿಡಿಟರಿ ಅಂಡ್ ವೇರಿಯೇಷನ್ ಅಂದ್ರೆ ಆನುವಂಶಿಕತೆ ಮತ್ತು ಬದಲಾವಣೆ ಅನ್ನೋದನ್ನ ಕಲಿಯೋದೇ ಜೆನೆಟಿಕ್ಸ್ ಈ ಜೆನೆಟಿಕ್ಸ್ ಅಲ್ಲಿ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಜೀನ್ ವಾಟ್ ಈಸ್ ಜೀನ್ ಜೀನ್ ಅಂದ್ರೆ ಏನು ಈಗ ಹೇಳ್ತಿರ್ತೇವೆ ನೋಡು ಎಲ್ಲ ತಂದೆ ಜೀನ್ಸ್ ಬಂದಿದೆ ಎಲ್ಲ ತಾಯಿ ಜೀನ್ಸ್ ಬಂದಿದೆ ಅಂತ ಹೇಳ್ತೇವೆ ಹಾ ಜೀನ್ಸ್ ಅಂದ್ರೆ ಏನು ಅದು ಬರೋದು ಫಸ್ಟ್ ಜೀನ್ಸ್ ದೀಸ್ ಆರ್ ದಿ ಯೂನಿಟ್ಸ್ ಆಫ್ ಹೆರಿಡಿಟರಿ ಇವಕ್ಕೇನು ಹೇಳ್ತೀವಿ ಆನುವಂಶಿಕತೆಯ ಮುಖ್ಯ ಅಂಶಗಳು ಇಟ್ ಈಸ್ ಅ ಸಗ್ಮೆಂಟ್ ಆಫ್ ಡಿ ಎನ್ ಎ ಕಂಟೇನ್ಸ್ ಇನ್ಫಾರ್ಮೇಶನ್ ಫಾರ್ ಎಕ್ಸ್ಪ್ರೆಷನ್ ಆಫ್ ಕ್ಯಾರೆಕ್ಟರ್ಸ್ ಈಗ ಜೀನ್ ಅಂದ್ರೆ ಏನು ಡಿ ಎನ್ ಎ ಅಂತ ಹೇಳ್ತೇವೆ ಡಿ ಎನ್ ಎ ಅಂದ್ರೆ ಏನು ಅದು ಜೆನೆಟಿಕ್ ಕಂಟೆಂಟ್ ಅಂತ ಹೇಳ್ತೇವೆ ಅದು ಒಂದು ಬಯೋಮಲಿಕ್ಯೂಲ್ ಅಂತ ಹೇಳ್ತೇವೆ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತೇವೆ ಇದು ಎಲ್ಲಿರುತ್ತೆ ನ್ಯೂಕ್ಲಿಯಸ್ದಲ್ಲಿ ಇರುತ್ತೆ ಸೆಲ್ ಕೋಶದ ನ್ಯೂಕ್ಲಿಯಸ್ದಲ್ಲಿ ಈ ಡಿ ಎನ್ ಎ ಇರುತ್ತೆ ಈ ಡಿ ಎನ್ ಎಗೆ ಏನಿರುತ್ತೆ ಇದು ಇಷ್ಟು ಉದ್ದ ಇರುತ್ತೆ ಡಬಲ್ ಸ್ಟ್ಯಾಂಡ್ ಇರುತ್ತೆ ಎರಡು ತಿರುವಿದ್ದು ಆಕಾರದಲ್ಲಿರುತ್ತೆ ಆ ಉದ್ದನ ಆಕಾರದಲ್ಲಿ ಎಲ್ಲೋ ಒಂದು ಪಾರ್ಟ್ ಅದಕ್ಕೇನು ಹೇಳ್ತೀವಿ ಸಗ್ಮೆಂಟ್ ಆಫ್ ಡಿ ಎನ್ ಎ ಒಂದು ಪೀಸು ಅಲ್ಲಿ ಪೀಸ್ ಪೀಸ್ ಆಗಿರಲ್ಲ ಉದ್ದನೇ ಇರುತ್ತೆ ಸೊ ಉದ್ದದಲ್ಲಿ ಹೇಗಂದ್ರೆ ಡಿ ಎನ್ ಎ ಈ ಥರ ಇರುತ್ತೆ ಓಕೆ ಡಬಲ್ ಸ್ಟ್ಯಾಂಡ್ ಈಗ ಇವೆರಡು ಈಗ ಇದರಲ್ಲಿ ಏನಿರುತ್ತೆ ಡಬಲ್ ಸ್ಟ್ಯಾಂಡ್ ಇದು ಇಲ್ಲಿ ಈ ಮಧ್ಯದ ನಡುವೆ ಏನಿರುತ್ತೆ ಅಂತಂದ್ರೆ ಇದು ಅಟ್ಯಾಚ್ಮೆಂಟ್ ಇರುತ್ತೆ
ನೀವು ಮುಂದಿನದ ಚಾಪ್ಟರಲ್ಲಿ ಇದು ಸ್ಟಡಿ ಮಾಡ್ತೀರಾ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಜೀನ್ ಅನ್ನೋದು ಅಣುವಿನ ರೂಪದೊಳಗೆ ಹೆಂಗ್ ರಚನೆ ಆಗಿದೆ ಅನ್ನೋದು ಕಲಿಯೋದೇ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಈಗ ನೋಡಿ ಇದು ಡಿಎನ್ಎ ಇದು ಉದ್ದದಲ್ಲಿ ಈಗ ಇಲ್ಲಿಂದ ಇಲ್ಲಿ ತನಕ ಎಕ್ಸಾಂಪಲ್ ತಗೊಳ್ಳೋಣ ಇದಿಷ್ಟು ಪಾರ್ಟ್ ಇದಕ್ಕೆ ಏನು ಹೇಳ್ತೀವಿ ಸೆಗ್ಮೆಂಟ್ ಆಫ್ ಡಿಎನ್ಎ ಆ ರೀತಿ ಪ್ರತಿಯೊಂದು ಪೀಸ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಒಂದು ಸೆಗ್ಮೆಂಟ್ ಈ ಭಾಗದಾಗ ಕಾಂಬಿನೇಷನ್ ಇರುತ್ತೆ ನ್ಯೂಕ್ಲಿಯೋಟೈಡ್ ಕಾಂಬಿನೇಷನ್ ಇರುತ್ತೆ ಈ ನ್ಯೂಕ್ಲಿಯೋಟೈಡ್ ಕಾಂಬಿನೇಷನ್ ಏನು ಮಾಡುತ್ತೆ ಅಂದ್ರೆ ಈಗ ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡುವಂತ ಇನ್ಫಾರ್ಮೇಷನ್ ಅನ್ನ ಹಿಡ್ಕೊಂಡಿರುತ್ತೆ ಪ್ರೋಟೀನ್ ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡುವಂತ ಉತ್ಪತ್ತಿ ಮಾಡುವಂತ ಅದು ಗುಣಧರ್ಮವನ್ನ ಹೊಂದಿಕೊಂಡಿರ ಅದೇನನ್ನು ಕೋಡೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ ಕೋಡೆಡ್ ಲ್ಯಾಂಗ್ವೇಜ್ ಕೋಡೆಡ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ ಈಗ ಬೆಂಗಳೂರಲ್ಲಿ ಅಥವಾ ನಿಮ್ಮೂರಲ್ಲಿ ಎಲ್ಲೇ ಆದ್ರೆ ತುಂಬಾ ಜಾಗಗಳಿರ್ತಾವ ಬೇರೆ 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 ಏರಿಯಾಸ್ ಇರ್ತವೆ ಜಾಗಗಳಿರ್ತಾವ ಎಲ್ಲ ಏರಿಯಾಗೂ ನೀವು ಏನೇ ಒಂದು ಬರಿಬೇಕಾದ್ರೆ ಅದು ಪ್ರತಿಯೊಂದು ಸರಿನೂ ಅದ್ರ ಹೆಸರೇ ಬರೆಯಲ್ಲ ಅವಾಗ ಏನು ಮಾಡ್ತೀರಾ ಈ ಏರಿಯಾಕ್ಕೆ ಕೋಡ್ ನಂಬರ್ 1 ಅಂತ ಹೇಳ್ತೀರಾ ಇದಕ್ಕೆ 2 ಅಂತ ಹೇಳ್ತೀರಾ ಇದಕ್ಕೆ 3 ಅಂತ ಹೇಳ್ತೀರಾ ಅಲ್ಲಿ ಏನು ಮಾಡ್ತೀವಿ ಶಾರ್ಟ್ ಫಾರ್ಮ್ ಈಗ ಕೋಡ್ ನಂಬರ್ 1 ಅಂದ್ರೆ ಈ ಊರಿಂದ ಈ ಏರಿಯಾ ಈ ಊರಿನ ಈ ಏರಿಯಾ ಈಗ ಬೆಂಗಳೂರಲ್ಲೇ ತಗೊಂಡ್ರೆ ಈ ಕೋಡ್ ಪಿನ್ ಕೋಡ್ ಅಂತ ಹೇಳ್ತೇವೆ ಯಾಕಂದ್ರೆ ಬೆಂಗಳೂರಲ್ಲಿ ತುಂಬಾ ಏರಿಯಾಸ್ ಇದೆ ಅವಾಗ ಪಿನ್ ಕೋಡ್ ಅಂತ ಹೇಳಿದಾಗ ಏನು ಮಾಡ್ತೀರಾ ಈಗ ಪಿನ್ ಕೋಡ್ 1 ಅಂದ್ರೆ ನೀವು ಬರಿಬೇಕಾದ್ರೆ ಪಿನ್ ಕೋಡ್ 56001 ಅಂತ ಬರೀತೀರಿ ಒನ್ ಅಂತ ಬರೆದಾಗ ಎಲ್ಲಿ ಹೋಗುತ್ತೆ ಅದು ವಿಧಾನಸೌಧ ಏರಿಯಾ ಹಾಗೆ ಇಲ್ಲೇ ಒಂದು ಪ್ರೋಟೀನ್ ಒಂದು ಅಮೈನೋ ಆಸಿಡ್ಗೆ ಅದೇನಿರುತ್ತೆ ಅಷ್ಟುದ್ದ ಆಗಲ್ಲ ಅಂದ್ಕೊಂಡು ಅದನ್ನೇನು ಮಾಡುತ್ತೆ ಶಾರ್ಟ್ ಫಾರ್ಮಲ್ಲಿ ಅದೇನು ಮಾಡುತ್ತೆ ಇನ್ಫಾರ್ಮೇಷನ್ ಅನ್ನು ಕ್ಯಾರಿ ಮಾಡುತ್ತೆ ಹಿಡಿದು ಇಟ್ಕೊಂಡಿರುತ್ತೆ ಅದಕ್ಕೇನು ಹೇಳ್ತೀವಿ ನಾವು ಅಂದರೆ ಕೋಡೆಡ್ ಇನ್ಫಾರ್ಮೇಷನ್ ಅದಕ್ಕೆ ಹೇಳೋದೇನು ಕೋಡೆಡ್ ಇನ್ಫಾರ್ಮೇಷನ್ ಓಕೆ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಪ್ರೋಟೀನ್ ತಯಾರಾಗುವಂಥ ಇನ್ಫಾರ್ಮೇಷನ್ ಇರುತ್ತೆ ಅದಕ್ಕೆ ಈ ಸೆಗ್ಮೆಂಟ್ಗೆ ಇಷ್ಟು ಪಾರ್ಟಿಗೆ ನಾವೇನು ಹೇಳ್ತೇವೆ ದಟ್ ಈಸ್ ಜೀನ್ ಅಂತ ಹೇಳ್ತೇವೆ ಆ ಜೀನು ಒಂದು ಕ್ಯಾರೆಕ್ಟರ್ ನೋಡಿ ದೇಹದಲ್ಲಿ ಯಾವಾಗಲೂ ಎಷ್ಟು ಕ್ಯಾರೆಕ್ಟರ್ ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ಕ್ಯಾರೆಕ್ಟರ್ ಇದೆ ನಮ್ಮಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಪ್ರೋಟೀನು ಉತ್ಪತ್ತಿ ಆಗುತ್ತೆ ಒಂದು ಜೀನು ಒಂದು ಪ್ರೋಟೀನು ಒಂದು ಗುಣ ಒಂದು ಜೀನು ಒಂದು ಪ್ರೋಟೀನು ಒಂದು ಗುಣ ಹಂಗಂದ್ರೆ ಎಷ್ಟು ನಮ್ಮ ಕಡೆ ಗುಣ ಇದಾವೋ ಅಷ್ಟೊಂದು ಪ್ರೋಟೀನ್ ತಯಾರಾಗುತ್ತೆ ಅಷ್ಟೊಂದು ಏನು ಇನ್ಫಾರ್ಮೇಷನ್ ಕೋಡೆಡ್ ಫಾರ್ಮ್ದಲ್ಲಿ ಡಿ ಎನ್ ಎ ಮೇಲೆ ಇರುತ್ತೆ ಅದಕ್ಕೇನು ಹೇಳ್ತೇವೆ ಈಗ ಒನ್ ಪಾರ್ಟ್ ಆಫ್ ದ ಡಿ ಎನ್ ಎ ದಟ್ ಈಸ್ ಅ ಸ್ಮಾಲ್ ಪೀಸ್ ಆಫ್ ಡಿ ಎನ್ ಎ ಒಂದು ಪೀಸ್ ಡಿ ಎನ್ ಎಯಲ್ಲಿ ಇರುವಂಥ ಒಂದು ಕ್ಯಾರೆಕ್ಟರ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಶಾರ್ಟ್ ಫಾರ್ಮ್ದಾಗಿರುವಂಥ ಇನ್ಫಾರ್ಮೇಷನ್ಗೆ ನಾವೇನು ಹೇಳ್ತೇವೆ ಜೀನ್ ಅಂತ ಹೇಳ್ತೇವೆ ಜೀನ್ ಇಟ್ ಈಸ್ ಯೂನಿಟ್ ಆಫ್ ದಟ್ ಈಸ್ ಹೆರಿಡಿಟರಿ ಯಾಕಂತಂದ್ರೆ ಈಗ ನೀವು ಹೆರಿಡಿಟರಿ ಹೆಂಗ್ ಕ್ಯಾರೆಕ್ಟರ್ ತಂದೆ ತಾಯಿಗಳಿಂದ ಮಕ್ಕಳಿಗೆ ಹೋಗ್ತಾವು ಅನ್ನೋದು ಕಲಿಬೇಕಾದ್ರೆ ಫಸ್ಟ್ ನೀವು ಆ ಕ್ಯಾರೆಕ್ಟರ್ಗೆ ಬೇಕಾಗಿರುವಂತ ಪ್ರೋಟೀನಿಗೆ ಬೇಕಾಗಿರುವಂತ ಅಮೈನೋ ಆಸಿಡ್ಗಳ ಇನ್ಫಾರ್ಮೇಷನ್ನು ಅದು ಎಲ್ಲಿರುತ್ತೆ ಡಿ ಎನ್ ಎಲ್ಲಿರುತ್ತೆ ಆ ಪಾರ್ಟಿಗೆ ನಾವು ಏನು ಹೇಳ್ತೇವೆ ಜೀನ್ ಅಂತ ಹೇಳ್ತೇವೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಜೀನ್ ಈಸ್ ಯೂನಿಟ್ಸ್ ಆಫ್ ಹೆರಿಡಿಟರಿ ಇಟ್ ಈಸ್ ಅ ಸೆಗ್ಮೆಂಟ್ ಆಫ್ ಡಿ ಎನ್ ಎ ಕಂಟೇನ್ಸ್ ಇನ್ಫಾರ್ಮೇಷನ್ ಫಾರ್ ಎಕ್ಸ್ಪ್ರೆಷನ್ ಆಫ್ ಕ್ಯಾರೆಕ್ಟರ್ ಅಂದರೆ ಜೀನ್ ಅಂದರೆ ಒಂದು ಗುಣವನ್ನು ಕಾಣಿಸ್ಕೊಳ್ಳಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತ ಹಿಡಿದಿಟ್ಟಿರುವಂಥ ಡಿ ಎನ್ ಎ ಸೆಗ್ಮೆಂಟು ಅಂತ ಇದನ್ನೇ ಮೆಂಡಾಲ್ ಏನು ಕರೆದ ಆ ಹೊತ್ತಿನಲ್ಲಿ ಮೆಂಡಾಲಿನ ಕಾಲದಲ್ಲಿ ಮೈಕ್ರೋಸ್ಕೋಪು ಟೆಕ್ನಾಲಜಿ ಮುಂದುವರೆದಿರಲಿಲ್ಲ ಅವನು ಎಲ್ಲ ಮಾಡಿರೋದು ತನ್ನ ಗಾರ್ಡನ್ನಲ್ಲಿ ಗಿಡಗಳನ್ನು ಬೆಳೆಸಿ ಆ ಗಿಡಗಳನ್ನು ಹೊರಗಿನ ಗುಣಧರ್ಮ ನೋಡಿಕೊಂಡೇ ಅವನು ಎಕ್ಸ್ಪೆರಿಮೆಂಟ್ ಮಾಡಿ ಪ್ರಯೋಗ ಮಾಡಿ ಆಮೇಲೆ ಲಾಸ್ ಮಾಡಿರೋದು ಸೊ ಆ ಕಾಲದಲ್ಲಿ ಅವನಿಗೆ ಒಳಗಡೆ ಜೀನ್ ಇರುತ್ತೆ ಸೆಲ್ಲು ಜೀನು ಇದು ಏನು ಗೊತ್ತಿರಲಿಲ್ಲ ಅದಕ್ಕೆ ಅವನು ಹೇಳಿದ್ದು ಅಂದರೆ ಈಗ ನಾವು ಅದನ್ನ ಜೀನ್ ಅಂತ ಹೇಳ್ತೇವೆ ಆವಾಗ ಅವನು ಅದಕ್ಕೆ ಫ್ಯಾಕ್ಟರ್ ಅಂತ ಹೇಳ್ದ ಅಂದರೆ ಅವನಿಗೆ ಗೊತ್ತಿರಲಿಲ್ಲ ಸೊ ಸಮಥಿಂಗ್ ಪ್ರೆಸೆಂಟ್ ಇನ್ ದ ಸೆಲ್ ಆ ಗಿಡದೊಳಗೆ ಒಳಗಡೆ ಏನೋ ಇದೆ ಆ ಒಳಗಡೆ ಇರುವಂಥ ತಿಂಗು ಅದೇನು ಮಾಡುತ್ತೆ ಆ ಗುಣವನ್ನು
ಹೊರಗೆ ಹಾಕುತ್ತೆ ಎಕ್ಸ್ಪ್ರೆಸ್ ಮಾಡುತ್ತೆ ತೋರಿಸುತ್ತೆ ಅನ್ನೋದನ್ನು ಅವನೇನು ಮಾಡಿದ ಫ್ಯಾಕ್ಟರ್ ದಿ ಮೆಂಡಲ್ ಕಾಲ್ ಇಟ್ ಆಸ್ ಫ್ಯಾಕ್ಟರ್ ನೌ ಇಟ್ ಈಸ್ ಕಾಲ್ ಇಟ್ ಆಸ್ ಜೀನ್ ನಾವೀಗ ಜೀನ್ ಅಂತ ಹೇಳೋದನ್ನೇ ಮೆಂಡಲ ಫ್ಯಾಕ್ಟರ್ ಅಂತ ಕರೆದ ಇದು ಹೋಲ್ ನಿಮ್ದು ಏನು ಜೆನೆಟಿಕ್ಸು ಮಲಿಕ್ಯುಲರ್ ಬಯಾಲಜಿ ಎಲ್ಲಾನು ಇದ್ರ ಮೇಲೇ ನಿಂತಿರೋದು ಜೀನು ಜೀನ್ ಅಂದ್ರೇನು ಅದು ಹೇಗಿರುತ್ತೆ ಅದ್ರದ್ದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಮುಂದಿನ ಚಾಪ್ಟರ್ನಲ್ಲಿ ನೀವು ಅದನ್ನ ಸ್ಟಡಿ ಮಾಡ್ತೀರಾ ಓಕೆ ಯು ನೋ ಅಬೌಟ್ ದ ಜೀನ್ ಆ್ಯಂಡ್ ಫ್ಯಾಕ್ಟರ್ ಜೀನ್ ಆರ್ ಫ್ಯಾಕ್ಟರ್ ನೆಕ್ಸ್ಟ್ ಒನ್ ಈಸ್ ಅಲೀಲ್ಸ್ ವಾಟ್ ಈಸ್ ಅಲೀಲ್ಸ್ ಮೆಂಡಲ ಅಲೀಲ್ಸ್ ಅಂತ ಕರೆದ ಎದಕ್ಕೆ ಅಲೀಲ್ಸ್ ಅಂತ ಕರೆದ ಸೊ ಅಲೀಲ್ಸ್ ಮೀನ್ಸ್ ದ ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್ಸ್ ಈಗ ನೀವು ಹಿಂದಿಂದಿದ್ರಲ್ಲಿ ನೋಡಿದ್ರೆ ಇಲ್ಲೇ ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್ಸ್ ನೋಡಿ ರೌಂಡ್ ರಿಂಕಲ್ಡ್ ಯಲೋ ಗ್ರೀನ್ ಇಲ್ಲಿ ಎರಡದ ದಿಸ್ ಈಸ್ ಆಲ್ಟರ್ನೇಟ್ ವಿತ್ ದಿಸ್ ದಿಸ್ ಆಲ್ಟರ್ನೇಟ್ ವಿತ್ ದಿಸ್ ಸೊ ದೀಸ್ ಟು ಆರ್ ಕಾಲ್ ಇಟ್ ಆಸ್ ದಿ ಆಲ್ಟರ್ನೇಟಿವ್ ಫಾರ್ಮ್ಸ್ ಇವಕ್ಕೇನು ಹೇಳ್ತೇವೆ ಒಂದಕ್ಕೊಂದು ಹೊಂದ್ಕೊಂಡಿರುವಂಥ ಗುಣಗಳು ಅದಕ್ಕೆ ಅವನೇನು ಹೇಳಿದ್ದು ಸೊ ದೀಸ್ ಆರ್ ಕಾಲ್ ಇಟ್ ಆಸ್ ದಿ ಅಲೀಲ್ಸ್ ಆರ್ ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್ ದ್ಯಾಟ್ ಆಕ್ಯುಪೈಸ್ ದ ಸೇಮ್ ಪೊಸಿಷನ್ ಆನ್ ದ ಹೋಮೋಲೋಗಸ್ ಕ್ರೋಮೋಸೋಮ್ ಈಗ ಯಾವಾಗಲೂ ಹೇಳ್ತೇವೆ ಈಗ ಹ್ಯೂಮನ್ನಲ್ಲಿ ತೊಗೊಂಡ್ರೆ ನಮ್ಮ ಮನುಷ್ಯದಲ್ಲಿ ತೊಗೊಂಡ್ರೆ 46 ಕ್ರೋಮೋಸೋಮ್ ಬರುತ್ತೆ ಈ 46 ಕ್ರೋಮೋಸೋಮ್ ಅಂದ್ರೂ ಒಂದೇ 23 ಜೊತೆ ಕ್ರೋಮೋಸೋಮ್ ಅಂದ್ರೂ ಒಂದೇ 23 ಜೊತೆ ಅಂತ ಯಾಕೆ ಹೇಳ್ತೀವಿ ಯಾಕೆ ಹೇಳ್ತೇವೆ ಅಂದ್ರೆ 23 ಕ್ರೋಮೋಸೋಮ್ ತಂದೆ ಕಡೆಯಿಂದ ಬಂದಿರುತ್ತೆ 23 ತಾಯಿ ಕಡೆಯಿಂದ ಬಂದಿರುತ್ತೆ ಈಗ ನೋಡಿ ತಂದೆ ಕಡೆಯಿಂದ ಬಂದಿರೋದು ತಾಯಿ ಕಡೆ ಬಂದಿರೋದು 23 ಅಂತಂದ್ರೆ 46 ಆಯ್ತು ಅಲ್ಲಿ ಇಲ್ಲಿ ಫಸ್ಟು ಸೆಕೆಂಡು ಥರ್ಡು ಫೋರ್ತು ಆ ಥರ ನಾವು ಕ್ರೋಮೋಸೋಮ್ ಅನ್ನ ನಂಬರಿಂಗ್ ಮಾಡ್ತಾ ಹೋಗ್ತೇವೆ ಯಾಕೆ ನಂಬರ್ ಕೊಡ್ತೇವೆ ಅಂದರೆ ಅಲ್ಲಿ ಅದರದ್ದು ಆಕಾರ ಅದರ ಸೈಜು ಅದರ ಗುಣಧರ್ಮ ಎಲ್ಲ ನೋಡಿಕೊಂಡು 1, 2, 3, 4 ಹಾಗೆ 23 ನಂಬರ್ ಕೊಡ್ತೇವೆ ಈ ಫಸ್ಟ್ ಸೆಟ್ ಆಫ್ ಕ್ರೋಮೋಸೋಮ್ ಅಂತಂದರೆ ಮೊದಲೇ ತಂದೆ ಕಡೆಯಿಂದ ಒಂದು ತಾಯಿ ಕಡೆಯಿಂದ ಒಂದು ಇವೆರಡೂ ಕ್ರೋಮೋಸೋಮನ್ನು ನಾವೇನು ಹೇಳ್ತೇವೆ ಅಂತಂದರೆ ಪೇರ್ ಆಫ್ ಕ್ರೋಮೋಸೋಮ್ ಅದಕ್ಕೇನು ಹೇಳ್ತೇವೆ ಪೇರ್ ಆಫ್ ಕ್ರೋಮೋಸೋಮ್ ಒಂದು ಜೊತೆ ಕ್ರೋಮೋಸೋಮ್ ಅಂತೆ ಇದರಲ್ಲಿ ಏನು ಗುಣಗಳಿರುತ್ತೆ ಡಿ ಎನ್ ಎ ಜೀನ್ಸ್ ಇರುತ್ತೆ ಅದೇ ಅಷ್ಟೇ ಜೀನ್ಸು ಈ ಕಡೆನೂ ತಂದೆ ಕಡೆ ಬಂದಿದ್ದು ತಾಯಿ ಕಡೆ ಬಂದಿದ್ದು ಸೇಮ್ ಇರುತ್ತೆ ಹಾಗೆ ಎರಡೂ ಕ್ರೋಮೋಸೋಮು ಎಲ್ಲ ರೀತಿ ಒಂದೇ ಥರ ಇದ್ದಾಗ ಅಂಥವಕ್ಕೆ ಹೋಮೋಲೋಗಸ್ ಕ್ರೋಮೋಸೋಮ್ ಅಂತ ಹೇಳ್ತೇವೆ ಅದಕ್ಕೇನು ಹೇಳ್ತೇವೆ ಹೋಮೋಲೋಗಸ್ ಕ್ರೋಮೋಸೋಮ್ ಇಲ್ಲಿ ಅವನು ಹೇಳಿದ್ದ ಅಲೀಲ್ಸ್ ಅಲೀಲ್ಸ್ ಅಂದ್ರೇನು ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್ಸ್ ದಟ್ ಪ್ರೆಸೆಂಟ್ ಇನ್ ದ ಹೋಮೋಲೋಗಸ್ ಕ್ರೋಮೋಸೋಮ್ ನೋಡಿ ಆಲ್ಟರ್ನೇಟಿವ್ ಜೀನ್ಸ್ ನೋಡಿ ಇದು ರೌಂಡ್ ಅನ್ನೋದ್ರದ್ದು ಒಂದು ಜೀನು ರಿಂಕಲ್ಡ್ ಅನ್ನೋದು ಒಂದು ಜೀನ್ ಇವೆರಡೂ ಜೀನ್ಗೆ ಏನು ಹೇಳ್ತೀವಿ ಆಲ್ಟರ್ನೇಟಿವ್ ಜೀನ್ಸ್ ಇದು ಒಂದು ತಂದೆ ಕಡೆ ಬಂದದ್ರಾಗಿರ್ಬೋದು ಅಥವಾ ತಾಯಿ ಕಡೆ ಬಂದದ್ರಾಗಿರ್ಬೋದು ಇದು ಒಂದು ತಂದೆ ಕಡೆ ಅವರು ತಾಯಿ ಕಡೆ ಅಂದರೆ ಇಲ್ಲಿ ಒಂದು ಹೋಮೋಲೋಗಸ್ ಇವೆರಡೂ ಇರುವಂಥ ಒಂದೇ ಪೇರ್ಗೆ ಏನಿರುತ್ತೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಹಿಂಗೆ ಇರುತ್ತಂತಲ್ಲ ಎಕ್ಸಾಂಪಲ್ಲು ಒಂದೇ ಪೇರಲ್ಲಿ ಈಗ ಶೇಪ್ ಆಫ್ ದ ಸೀಡ್ ಐದರ್ ರೌಂಡ್ ಇರ್ಬೋದು ಆರಿಂಕಲ್ಡ್ ಇರ್ಬೋದು ಇವೆರಡಕ್ಕೂ ಏನು ಹೇಳ್ತೇವೆ ದಟ್ ಈಸ್ ಅ ಪೇರ್ ಆಫ್ ಆಲ್ಟರ್ನೇಟಿವ್ ಜೀನ್ಸ್ ಹಿಂಗೆ ಜೀನ್ ಇರುವಂಥ ಹೋಮೋಲೋಗಸ್ ಕ್ರೋಮೋಸೋಮ್ಗೆ ಅವನೇನು ಹೇಳ್ದ ದಟ್ ಈಸ್ ಕಾಲ್ಡ್ ಅಲೀಲ್ಸ್ ಅಲೀಲ್ಸ್ ಅಂದರೆ ಅಲ್ಲಿಗೆ ಸಿಂಪಲಾಗಿ ನೀವು ತಿಳ್ಕೊಳೋದು ಏನಂತಂದ್ರೆ ಆಲ್ಟರ್ನೇಟಿವ್ ಜೀನ್ಸ್ ಆಲ್ಟರ್ನೇಟಿವ್ ಎರಡು ಆಲ್ಟರ್ನೇಟಿವ್ ಜೀನು ಹೋಮೋಲೋಗಸ್ ಕ್ರೋಮೋಸೋಮ್ನಲ್ಲಿ ಇರೋದು ಹಾಂ ನೆಕ್ಸ್ಟ್ ಒನ್ ಈಸ್ ಹೋಮೋಝೈಗಸ್ ವಾಟ್ ಈಸ್ ಹೋಮೋಝೈಗಸ್ ನಾವು ಇಂಗ್ಲೀಷ್ನಲ್ಲಿ ಹೋಮೋ ಅಂದರೆ ಸೇಮ್ ಅಂತ ಮೀನಿಂಗ್ ಕೊಡ್ತೇವೆ ಝೈಗಸ್ ಮೀನ್ಸ್ ಹಿಯರ್ ಸೆಲ್ ಆರ್ ದ ಝೈಗೋಟ್ ಅಂತ ಹೇಳ್ತೇವೆ ಈಗ ಹೋಮೋಝೈಗಸ್ ಕಂಡೀಷನ್ ಅಂತಂದರೆ ಏನು ಅ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ಡ್ ಬೈ ಪೇರ್ ಆಫ್ ಸಿಮಿಲರ್ ಫ್ಯಾಕ್ಟರ್ಸ್ ಆರ್ ಜೀನ್ಸ್ ಈಗ ಒಂದು ಕ್ಯಾರೆಕ್ಟರ್ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ಅದು ಕಾಣಿಸ್ಕೋಬೇಕಾಗಿತ್ತು ಅಂದರೆ ಎರಡು ಜೀನ್ ಬೇಕು ಯಾವಾಗಲೂ ಒಂದು ಕ್ಯಾರೆಕ್ಟರ್ಗೆ ಎರಡು ಜೀನ್ ಬೇಕು ಒಂದೇ ಜೀನ್ ಇದ್ದರೆ ಅದು ಎಕ್ಸ್ಪ್ರೆಸ್ ಆಗಲ್ಲ ಕ್ಯಾರೆಕ್ಟರು ಹಾಗಾಗಿ ಎರಡು ಜೀನ್ ಇದ್ದಾಗ ಮಾತ್ರ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಒಂದು ಗುಣ ಹೊರಗೆ ಕಾಣಿಸುತ್ತೆ ಈ ಎರಡು ಜೀನಲ್ಲಿ ಆ ಎರಡು ಜೀನು ಸೇಮ್ ಇರಬಹುದು ಅಥವಾ ಬದಲಾಗಿರ್ಬೋದು ಈಗ ನೋಡಿ
ಇಲ್ಲ ನೋಡಿ, ಈಗ ಇದೊಂದು ಜೀನ್ ಹಿಡಿದಿರೋದು, ಇದೊಂದು ಜೀನ್ ಹಿಡಿದಿರೋದು. ಎಕ್ಸಾಂಪಲ್ ಕೊಡ್ತೇನೆ ಇಲ್ಲಿ, ಆರ್ ದಿಸ್ ಆರ್ ದಿಸ್ ತಗೊಂಡಾಗ, ಈಗ ಎರಡೂ ಜೀನಲ್ಲಿ ಹೋಮೋಲೋಗಸ್ದಲ್ಲಿ ಎರಡೂ ಕಡೆನೂ ರೌಂಡ್ ಅನ್ನೋದೇ ಇದ್ದಾಗ, ಎರಡೂ ಕಡೆ ಈ ಜೀನಲ್ಲಿ ರೌಂಡು ಆ ಜೀನಲ್ಲಿ ರೌಂಡ್ ಇದ್ದಾಗ ಅದಕ್ಕೇನು ಹೇಳ್ತೀವಿ? ಹೋಮೋಝೈಗಸ್. ಈಗ ಇದನ್ನು ತಗೊಂಡಾಗ ಸ್ಟೆಮ್ ಹೈಟ್ ತಗೊಂಡ್ವಿ ಅಂತಂದರೆ ಎರಡೂ ಕಡೆನೂ ಉದ್ದ ಹೈಟ್ ಇರೋ ಟಾಲ್ ಇರುವಂಥ ಗುಣಧರ್ಮ ಇರ್ಬೋದು ಅಥವಾ ಡಾರ್ಫ್ ಇರೋದು. ಆವಾಗ ನಾವೇನು ಹೇಳ್ತೇವೆ ಅದಕ್ಕೆ? ಹೋಮೋಝೈಗಸ್. ಆ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್. ಒಂದು ಕ್ಯಾರೆಕ್ಟರು ಎರಡು ಜೀನಿಂದ ಕಂಟ್ರೋಲ್ ಆಗಿರುತ್ತೆ. ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಬೇಕಾದ್ರೆ ಎರಡು ಜೀನ್ ಬೇಕು. ಈ ಎರಡು ಜೀನು ಹೆಂಗೆ ಕಂಟ್ರೋಲ್ ಮಾಡುತ್ತೆ? ಪೇರ್ ಆಫ್ ಸಿಮಿಲರ್ ಫ್ಯಾಕ್ಟರ್. ಎರಡೂ ಜೀನು ಸೇಮ್ ಇದ್ದಾಗ ಆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿತ್ತಂದ್ರೆ ಅಂಥ ಜೀನ್ಸ್ಗೆ, ಅಂಥ ಫ್ಯಾಕ್ಟರ್ಸ್ಗೆ ಏನು ಹೇಳ್ತೀವಿ? ಹೋಮೋಝೈಗಸ್. ಹೋಮೋಝೈಗಸ್ ಕಂಡೀಷನ್ ಆರ್ ಹೋಮೋಝೈಗಸ್ ಜೀನ್ಸ್ ಅಂತ ಹೇಳ್ತೇವೆ. ಹಾಗೆ ಹಿಟ್ರೋಝೈಗಸ್, ಇಟ್ ಈಸ್ ವೆರಿ ಈಸಿ. ಈಗ ನೋಡಿ, ಹೋಮೋಝೈಗಸ್ ಅಂತಂದರೆ ಎರಡು ಜೀನು ಸೇಮ್ ಇರೋದು. ಅದರಂತೆ ಈಗ ಎರಡು ಜೀನು ಡಿಫ್ರೆಂಟ್ ಆಗಿತ್ತು ಅಂದರೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ನೋಡಿ, ಇವಾಗ ಇಲ್ಲಿ ಎರಡು ಜೀನ್, ಈಗ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋಕ್ಕೆ ಎರಡು ಜೀನ್ ಬೇಕು ತಾನೆ? ಹಾಂ. ಈ ಎರಡು ಜೀನಲ್ಲಿ ಒಂದು ಜೀನಲ್ಲಿ ರೌಂಡ್ ಶೇಪಿಂದಿತ್ತು, ಇನ್ನೊಂದು ಜೀನಲ್ಲಿ ರಿಂಕಲ್ ಶೇಪಿಂದಿತ್ತು. ಇವೆರಡೂ ಜೀನ್ ಕೂಡಿದಾಗ ಒಂದೇ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದೇನೋ, ಒಂದೇ ಕ್ಯಾರೆಕ್ಟರ್ ಆಗುತ್ತೆ. ರೌಂಡು ರಿಂಕಲ್ಡು ಮಿಕ್ಸ್ ಆಗಲ್ಲ, ಅದು ಮುಂದೆ ನೀವು ಮೊನೋಹೈಬ್ರಿಡಲ್ಲಿ ಕಲಿತೀರ. ಆದರೆ ಈಗ ಈ ಎರಡು ಕ್ರೋಮೋಸೋಮಲ್ಲಿ ಒಂದು ಜೀನು ರೌಂಡ್ ಶೇಪಿಂದು, ಇನ್ನೊಂದು ಜೀನ್ದು ಟ್ರಿಂಕಲ್ ಶೇಪಿಂದು, ಅಥವಾ ಒಂದು ಟಾಲ್ ಪ್ಲ್ಯಾಂಟಿಂದು ಜೀನು, ಇನ್ನೊಂದು ಡಾರ್ಫ್ ಪ್ಲ್ಯಾಂಟಿನ ಜೀನು. ಆ ಹೊತ್ತಿನಾಗ ಅದಕ್ಕೇನು ಹೇಳ್ತೇವಿ? ದಟ್ ಒನ್ ವಿ ಕಾಲ್ ಇಟ್ ಆಸ್ ದಿ ಹಿಟರೋಝೈಗಸ್. ನೋಡಿ, ಇಲ್ಲಿ ಕೊಟ್ಟಿದೆ, ಅವನು ಆಲ್ಫಾಬೆಟ್ದಿಂದ ಮೆನ್ಷನ್ ಮಾಡಿದ್ದಾನೆ. ಹೀ ಮೆನ್ಷನ್ ದಟ್ ಒನ್ ಇನ್ ದ ಫಾರ್ಮ್ ಆಫ್ ಆಲ್ಫಾಬೆಟ್ಸ್. ನೋಡಿ, ಟಿ ಟಿ ಅಂದರೆ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ ಎರಡು ಸೇಮ್ ಇದಾವೆ ತಾನೆ? ಅವಾಗಿದೇನಿದು ಹೋಮೋಝೈಗಸ್. ಹಾಂ, ಇದು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತೇವೆ. ಈಗ ಹಿಟ್ರೋಝೈಗಸ್ದಲ್ಲಿ ಒಂದು ಕ್ಯಾಪಿಟಲ್ ಟಿ ಇದೆ, ಒಂದು ಸ್ಮಾಲ್ ಟಿ ಇದೆ. ಒಂದು ಕ್ಯಾಪಿಟಲ್ ಟಿ ಇದೆ, ಒಂದು ಸ್ಮಾಲ್ ಟಿ ಇದೆ. ಅವಾಗ ಇದನ್ನೇನು ಹೇಳ್ತೇವೆ? ಹಿಟರೋಝೈಗಸ್. ಗೊತ್ತಾಯ್ತಾ? ಸ್ಲೈಟ್ ಡಿಫ್ರೆನ್ಸ್ ಇದೆ. ನಿಮಗೆ ಇದನ್ನ ಎರಡು ಮಾರ್ಕ್ಸಿಗೆ ಕೇಳ್ತಾರೆ, ಹೆಚ್ಚಾಗಿ ಎರಡು ಮಾರ್ಕ್ಸಿಗೆ. ಲಾಸ್ಟ್ ಬಟ್ ಲಾಸ್ಟ್ ಇಯರ್ ಕೇಳಿದ್ದಾರೆ. ಏನು ಅಂತಂದ್ರೆ, ಹೋ ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಝೈಗಸ್ ಆ್ಯಂಡ್ ಹಿಟ್ರೋಝೈಗಸ್ ಜೀನ್ಸ್ ಅಂತ ಕೇಳಿದ್ದಾರೆ. ನೋಡಿ, ಪ್ಲ್ಯಾಂಟ್ ಅನ್ನೋದು ಬೇರೆ, ಜೀನ್ಸ್ ಅನ್ನೋದು ಬೇರೆ. ಹಾಂ, ಹೋಮೋಝೈಗಸ್ ಜೀನ್ಸ್, ಹಿಟ್ರೋಝೈಗಸ್ ಜೀನ್ಸ್ ಅಂದಾಗ ನೀವೇನು ಎಕ್ಸ್ಪ್ರೆಷನ್ ಕೊಡಬೇಕು, ಏನು ಬರಿಬೇಕು, ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಅ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ಡ್ ಬೈ ಅ ಪೇರ್ ಆಫ್ ಸಿಮಿಲರ್ ಫ್ಯಾಕ್ಟರ್ಸ್ ಆರ್ ಜೀನ್ ಈಸ್ ಕಾಲ್ಡ್ ಹೋಮೋಝೈಗಸ್ ಜೀನ್ಸ್. ಆಲ್ವೇಸ್ ದಿಸ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಟಿ ಆ್ಯಂಡ್ ಕ್ಯಾಪಿಟಲ್ ಟಿ. ಈ ಥರ ಕೊಡಬೇಕು ಅಂದಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಹಿಟ್ರೋಝೈಗಸ್, ಹಿಟ್ರೋಝೈಗಸ್ ಅಂದರೆ ಆ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ಡ್ ಬೈ ಅ ಪೇರ್ ಆಫ್ ಡಿಸ್ಸಿಮಿಲರ್ ಜೀನ್ಸ್. ಡಿಸ್ಸಿಮಿಲರ್ ಅಂದರೆ ಇವೆರಡೂ ಜೀನು ಏನಿದೆ, ಇದು ಟಾಲ್ಗಿದೆ, ಇದು ಡಾರ್ಫಿಗಿದೆ. ಇಲ್ಲಿ ಎರಡೂ ಟಾಲ್ಗೆ ಇದೆ, ಇಲ್ಲಿ ಇದು ಟಾಲ್ಗಿದೆ, ಇದು ಡಾರ್ಫ್, ಇದು ಉದ್ದಕ್ಕಿದೆ, ಇದು ಗಿಡ್ಡಕ್ಕಿದೆ. ಹಾಗೆ ಎರಡೂ ಜೀನು ಡಿಫ್ರೆಂಟ್ ಇದ್ದಾಗ ಅಂಥದಕ್ಕೆ ಹಿಟರೋಝೈಗಸ್ ಕಂಡೀಷನ್ ಅಂತ ಹೇಳ್ತೆ. ದಟ್ ಒನ್ ವಿ ಕಾಲ್ ಇಟ್ ಆಸ್ ದಿ ಹಿಟರೋಝೈಗಸ್ ಕಂಡೀಷನ್. ಗೊತ್ತಾಯ್ತಾ? ಇವಾಗ ಜೀನ್ ಅಂದ್ರೇನು, ಅಲೀಲ್ಸ್ ಅಂದ್ರೇನು, ಹೋಮೋಝೈಗಸ್ ಜೀನ್ಸ್ ಅಂದ್ರೇನು, ಹಿಟ್ರೋಝೈಗಸ್ ಜೀನ್ಸ್ ಅಂದ್ರೇನು ಗೊತ್ತಾಯ್ತು. ನೆಕ್ಸ್ಟ್ ಒನ್ ಈಸ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ವೈ ವಿ ಕಾಲ್ ಇಟ್ ಆಸ್ ಹೋಮೋಲೋಗಸ್ ಮೀನ್ಸ್ ವಾಟ್? ಹೋಮೋಲೋಗಸ್ ಕ್ರೋಮೋಸೋಮ್ ಅಂದರೆ ಏನು ಅಂತ ಹೇಗೆ ಹೇಳ್ತೇವೆ? ನೋಡಿ, ಇದು ಹೋಮೋಝೈಗಸ್ ಜೀನ್ಸ್, ಇದು ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಇಂಗ್ಲೀಷಲ್ಲಿ ನಾವೇನು ಹೇಳ್ತೇವೆ ಅಂದರೆ, ಹೋಮೋ ಮೀನ್ಸ್ ಸೇಮ್, ಲೋಗಸ್ ಮೀನ್ಸ್ ದಟ್ ಈಸ್ ಸೇಮ್ ಕಂಟೆಂಟ್ ಅಂತ. ಹೋಮೋಲೋಗಸ್ ಒಂದೇ ತಳಿ ಅಂತ ಹೇಳ್ತೇವೆ. ಇಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ ಅಂದರೆ ನಾನು ಹೇಳಿದೆ, ತಂದೆ ಕಡೆಯಿಂದ 23 ಜೀ ಕ್ರೋಮೋಸೋಮ್ ಬರುತ್ತೆ, ತಾಯಿ ಕಡೆಯಿಂದ 23 ಜೀ ಕ್ರೋಮೋಸೋಮ್ ಬರುತ್ತೆ. ಇವಕ್ಕೆ ಇಷ್ಟು ಕೂಡಿ ನಾವಿತ್ತೀವಿ 23, ದಟ್ ಈಸ್ ಪೇರ್ಸ್, 23 ಪೇರ್ಸ್, ಜೊತೆಗಳು, 23 ಜೊತೆಗಳು, ಇಲ್ಲ ಅಂದರೆ 46 ಅಂತ ಹೇಳ್ತೇವೆ. ಈಗ 23 ಜೊತೆ ಅಂದರೆ ಫಸ್ಟ್ ಜೊತೆ ಪೇರ್. ಈಗ ನೀವು ಹಾಗೆ ಅಲ್ವಾ, ಚಪ್ಪಲಿ ಹಾಕ್ಕೊಂಡಾಗ ಎಡಗಾಲು ಬಲಗಾಲು, ಎಡದ ಬಲಕ್ಕಾಗಲ್ಲ, ಬಲದ ಎಡಕ್ಕಾಗಲ್ಲ, ಇಲ್ಲಿ ಪೇರ್ ಅಂತ ಹೇಳ್ತೇವಲ್ಲ. ನಮ್ಮ ದೇಹದಲ್ಲೂ ಅಷ್ಟೇ, ಮೋಸ್ಟ್ ಆಫ್ ದ ಆರ್ಗನ್ಸ್, ಎಲ್ಲ ಆರ್ಗನ್ಸ್, ಕಿವಿ ಎರಡಿದೆ,
ಎಡಕಿವಿ ಬಲಕಿವಿ ಸೊ ಕಣ್ಣು ಎಡಗೆ ಕಣ್ಣು ಬಲ ಕಣ್ಣು ಇದು ಇದಕ್ಕೆ ನಾವು ಪೇರ್ ಅಂತ ಹೇಳ್ತೇವೆ ಇದಕ್ಕೆ ಜೊತೆ ಅಂತ ಹೇಳ್ತೇವೆ ಕೈ ಎರಡು ಕೈ ಎರಡು ಕಾಲು ದೇಹದಲ್ಲೇ ಆಲ್ಮೋಸ್ಟ್ ಎರಡೆರಡೆ ಹಿಂಗಿರೋದು ಇವನ್ ನೀವು ಹಾರ್ಟ್ ತಗೊಂಡ್ರು ಕೂಡ ಅಲ್ಲಿ ಕೂಡ ಎರಡು ಪಾರ್ಟ್ ಇದೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಸೊ ಇವಾಗ ಬ್ರೈನ್ ತಗೊಂಡ್ರು ಅಷ್ಟೇ ಅದರಲ್ಲಿ ಕೂಡ ಏನು ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಅಂತಿದೆ ಹಾಗೆ ಇಲ್ಲೇನಾಗುತ್ತೆ ಅಂತಂದರೆ ಪೇರ್ ಸೊ ದ ಕ್ರೋಮೋಸೋಮ್ಸ್ ಆರ್ ಸಿಮಿಲರ್ ಇನ್ ಆಲ್ ರಿಸ್ಪೆಕ್ಟ್ ನೋಡಿ ಎರಡು ತಂದೆ ಕಡೆಯಿಂದ ಒಂದು ಕ್ರೋಮೋಸೋಮು ತಾಯಿ ಕಡೆಯಿಂದ ಒಂದು ಕ್ರೋಮೋಸೋಮ್ ಈಗ 23 ಪೇರಲ್ಲಿ ಒಂದನೇ ಪೇರ್ ಅಂತ ತಗೊಳ್ಳೋಣ ಒಂದನೇ ಜೊತೆ ಅಂತ ತಗೊಳ್ಳೋಣ ಒಂದನೇ ಜೊತೆ ತಗೊಂಡಾಗ ತಂದೆ ಕಡೆಯಿಂದ ಬರೋದು ತಾಯಿ ಕಡೆಯಿಂದ ಬರೋದು ಇವು ಎರಡೂ ರಚನೆಯಲ್ಲಿ ಅಳತೆಯಲ್ಲಿ ಎಲ್ಲ ರೂಪದಲ್ಲಿ ಸೇಮ್ ಇರ್ತೈತೆ ಎಲ್ಲೂ ಅದರಲ್ಲಿ ಬದಲಾವಣೆ ಇರೋದಿಲ್ಲ ಆದರೆ ಒಳಗಡೆ ಇರುವಂಥ ಜೀನಿನಲ್ಲಿ ಮಾತ್ರ ಏನು ಬದಲಾವಣೆ ಆಗೋದಿರುತ್ತೆ ಬದಲಾವಣೆ ಚಾನ್ಸಸ್ ಇರುತ್ತೆ ಯಾಕಂತಂದರೆ ನೀವಿಲ್ಲಿ ಓದಿದ್ರಲ್ಲ ಅಲ್ಲಿ ಈ ಒಂದು ಜೀನ್ದಲ್ಲಿ ಈ ಥರನಾದರೂ ಇರ್ಬೋದು ಈ ಥರ ಹೋಮೋಜೈಗಸ್ ಆದರೂ ಇರ್ಬೋದು ಹೆಟ್ರೋಜೈಗಸ್ ಆದರೂ ಇರ್ಬೋದು ಹೌದಾ ಇಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ ಅಂದರೆ ನೀವು ಹೊರಗಡೆ ನಾವು ಎರಡು ಪೇರನ್ನು ನೋಡಿದಾಗ ಜೊತೆಗಳನ್ನು ನೋಡಿದಾಗ ಎಲ್ಲ ರೀತಿ ಸೇಮ್ ಅದರ ಉದ್ದ ಅದರ ಅಳತೆ ಅದರ ಆಕಾರ ಅದರ ಗಾತ್ರ ಎಲ್ಲಾನು ಸೇಮ್ ಇದ್ದಾಗ ಅಂಥ ಕ್ರೋಮೋಸೋಮ್ಗೆ ಏನು ಹೇಳ್ತೇವೆ ನಾವು ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಅದಕ್ಕೇನು ಹೇಳ್ತೇವೆ ಹೋಮೋಲೋಗಸ್ ಕ್ರೋಮೋಸೋಮ್ ದ ಕ್ರೋಮೋಸೋಮ್ಸ್ ಆರ್ ಸಿಮಿಲರ್ ಇನ್ ಆಲ್ ರಿಸ್ಪೆಕ್ಟ್ಸ್ ದ ಕ್ರೋಮೋಸೋಮ್ಸ್ ಆರ್ ಸಿಮಿಲರ್ ಇನ್ ಆಲ್ ರಿಸ್ಪೆಕ್ಟ್ಸ್ ಅಂದರೆ ಆಲ್ ರಿಸ್ಪೆಕ್ಟ್ಸ್ ಅಂದರೆ ಏನು ಇಲ್ಲೇ ಅದರ ಸೈಜು ಅದರ ಅಳತೆ ಮೆಜರ್ಮೆಂಟ್ ಸೈಜ್ ಶೇಪ್ ಕಲರ್ ಎವ್ರಿಥಿಂಗ್ ಸೇಮ್ ಇಲ್ಲಿ ಕಲರ್ ಯೂಶ್ವಲಿ ಯೂಸ್ ಮಾಡಲ್ಲ ಶೇಪ್ ಸೈಜ್ ಸ್ಟ್ರಕ್ಚರ್ ನಾವು ಹೇಳಬೇಕಾದ್ರೆ ಶೇಪ್ ಸೈಜ್ ಸ್ಟ್ರಕ್ಚರ್ ಈ ಮೂರು ಎರಡೂ ಕ್ರೋಮೋಸಮಲ್ಲಿ ಒಂದು ಪೇರಲ್ಲಿ ಸಿಮಿಲರ್ ಆಗಿದ್ದಾಗ ಎರಡೂ ಸೇಮ್ ಆಗಿದ್ದಾಗ ಅಂಥದಕ್ಕೆ ಹೋಮೋಲೋಗಸ್ ಕ್ರೋಮೋಸೋಮ್ ಅಂತ ಹೇಳ್ತೇನೆ ಲೈಕ್ ದಿಸ್ ಹಿಟರೋಲೋಗಸ್ ಕ್ರೋಮೋಸೋಮ್ ಹಿಟ್ರೋಲೋಗಸ್ ಕ್ರೋಮೋಸೋಮ್ ವಾಟ್ ಈಸ್ ಹಿಟ್ರೋಲೋಗಸ್ ಕ್ರೋಮೋಸೋಮ್ ಈಗ ಹಿಟ್ರೋಲೋಗಸ್ ಅಂದರೆ ಏನು ಹೋಮೋಲೋಗಸ್ ದ ಅಪೋಸಿಟ್ ಈಗೇನೆ ಹಿಟರೋ ಅಂದರೆ ಡಿಫ್ರೆಂಟ್ ಹೋಮೋ ಅಂದರೆ ಸೇಮು ಹಿಟ್ರೋ ಅಂದರೆ ಡಿಫ್ರೆಂಟ್ ಇಲ್ಲಿ ಏನಾಗಿರುತ್ತೆ ಕ್ರೋಮೋಸೋಮ್ಸು ಎರಡು ಆ ಕಡೆ ತಂದೆ ಕಡೆಯಿಂದ ತಾಯಿ ಕಡೆಯಿಂದ ಪೇರ್ ಬರುತ್ತೆ ಈಗ ಫಸ್ಟ್ ಪೇರ್ ತಗೋರಿ ಅಥವಾ ಸೆಕೆಂಡು ಥರ್ಡು ಫೋರ್ತು ಲೈಕ್ ದಿಸ್ ಫಸ್ಟ್ 22 ಪೇರ್ಸ್ 23rd ಪೇರನ್ನು ಬಿಟ್ಟಾಕಿ ಯಾಕಂದರೆ 23rd ಪೇರ್ ಅನ್ನೋದು ಯಾವಾಗಲೂ ಏನಿರುತ್ತೆ ಅದು ಸೆಕ್ಸ್ ಅನ್ನೋದನ್ನು ಡಿಟರ್ಮಿನ್ ಮಾಡುತ್ತೆ ಅದನ್ನು ಕಂಡುಹಿಡಿಯೋದಕ್ಕೆ ಇರೋದು ಫಸ್ಟ್ 1 to 22 ಪೇರ್ಸ್ ಏನಿರುತ್ತಲ್ಲ ಅದು ಯಾವಾಗಲೂ ನಮ್ಮ ದೇಹದ ಬೇರೆ ಬೇರೆ ಗುಣಗಳನ್ನು ಎಕ್ಸ್ಪ್ರೆಸ್ ಮಾಡುವಂಥ ಜೀನ್ಗಳನ್ನು ಹೊಂದಿರ್ತಾವೆ ಈಗ ಫಸ್ಟ್ ಪೇರೋ ತೊಗೊಳ್ಳಿ ಸೆಕೆಂಡ್ ಪೇರೇ ತೊಗೊಳ್ಳಿ ಈಗ ಸೆಕೆಂಡ್ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಪೇರ್ ತೊಗೊಂಡ್ರೆ ಈ ಸೆಕೆಂಡ್ ಪೇರಲ್ಲಿ ತಂದೆ ಕಡೆಯಿಂದ ಒಂದು ತಾಯಿ ಕಡೆಯಿಂದ ಮೆಟರ್ನಲ್ ಸೈಡ್ ಪೆಟರ್ನಲ್ ಸೈಡ್ ಅಂತ ಹೇಳ್ತೇವೆ ಈ ಎರಡರಲ್ಲಿ ಹಿಟ್ರೋಜೈಗಸ್ ಅಂದರೆ ಇಲ್ಲೇನಿರುತ್ತೆ ಈ ಕ್ರೋಮೋಸೋಮ್ಸ್ ಏನಿರ್ತೈತಿ ಡಿಸಿಮಿಲರ್ ಇನ್ ಸಮ್ ರಿಸ್ಪೆಕ್ಟ್ ನಾಟ್ ಆಲ್ ರಿಸ್ಪೆಕ್ಟ್ ಕೆಲವೊಂದು ಇವೆರಡೂ ಏನು ಸೈಜು ಶೇಪು ಕರೆಕ್ಟ್ ಇರ್ಬೋದು ಅಲ್ಲಿ ಸ್ಟ್ರಕ್ಚರಲ್ಲಿ ಏನೋ ಬದಲಾವಣೆ ಇರ್ಬೋದು ಅಥವಾ ಅದ್ರ ಒಳಗಿರುವಂಥ ಜೀನಲ್ಲಿ ಏನೋ ಬದಲಾವಣೆ ಇರ್ಬೋದು ಸ್ವಲ್ಪ ಬದಲಾವಣೆ ಆಗಿದ್ದರೂ ಅವೆರಡೂ ಪೇರು ಅವಾಗೇನು ಹೇಳ್ತೇವೆ ಹಿಟರೋಜೈಗಸ್ ಕ್ರೋಮೋಸೋಮ್ ಅಂತೆ ಗೊತ್ತಾಯ್ತಾ ಹಿಟರೋಜೈಗಸ್ ಕ್ರೋಮೋಸೋಮ್ ಹೋಮೋಜೈಗಸ್ ಅಂದರೆ ಎರಡೂ ಕ್ರೋಮೋಸೋಮ್ ಪೇರ್ ಆಫ್ ಕ್ರೋಮೋಸೋಮ್ ಹಿಚ್ ಸಿಮಿಲರ್ ಇನ್ ಆಲ್ ರಿಸ್ಪೆಕ್ಟ್ಸ್ ಲೈಕ್ ಸೈಜು ಶೇಪು ಸ್ಟ್ರಕ್ಚರ್ ಓಕೆ ಹಿಟ್ರೋಜೈಗಸ್ ಅಂದರೆ ಕ್ರೋಮೋಸೋಮ್ಸ್ ವಿಚ್ ಆರ್ ಡಿಸಿಮಿಲರ್ ಅಂತಂದರೆ ಸ್ವಲ್ಪ ಬದಲಾವಣೆ ಎಲ್ಲ ಬದಲಾವಣೆ ಇರಲ್ಲ ಸ್ವಲ್ಪ ಇನ್ನು ಸಮ್ ರಿಸ್ಪೆಕ್ಟ್ಸ್ ಸೈಜು ಶೇಪು ಸೇಮ್ ಇರ್ಬೋದು ಸ್ಟ್ರಕ್ಚರ್ ಡಿಫ್ರೆಂಟ್ ಇರ್ಬೋದು ಅದರೊಳಗಿರುವಂಥ ಜೀನ್ ಕಂಟೆಂಟು ಡಿಫ್ರೆಂಟ್ ಇರ್ಬೋದು ಅದಕ್ಕೆ ಹಿಟ್ರೋಜೈಗಸ್ ಅಂತ ಹೇಳ್ತೇವೆ ಓಕೆ ದೀಸ್ ಟೈಮ್ ದ ನೆಕ್ಸ್ಟ್ ಟರ್ಮಿನಾಲಜಿ ದಟ್ ಈಸ್ ಹೈಬ್ರಿಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಇವಾಗ ಕೇಳ್ತೀರಿ ಹೈಬ್ರಿಡ್ ಇದು ಹೈಬ್ರಿಡ್ ತಳೀರಿ ಇದು ನಾಟಿ ತಳೀರಿ ಅಂತ ಹೇಳ್ತೀವಿ ಹೈಬ್ರಿಡ್ ಟೊಮೆಟೊ ಅಂತ ಹೇಳ್ತೇವೆ ಇದು ಹೈಬ್ರಿಡ್ ಎದರಿಂದ ಬಂದಿರೋದು ವಾಟ್ ಈಸ್ ದಿಸ್ ಒನ್ ಹೈಬ್ರಿಡ್ ಅನ್ನೋದು ಎಲ್ಲಿಂದ ಬಂದಿರೋದು ಈ ಹೈಬ್ರಿಡ್ ಮೀನ್ಸ್ ಬಯಾಲಜಿಕಲಿ ಹೌ ಯು ಆರ್ ಜೆನೆಟಿಕಲಿ ಹೌ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ನೀವು ಜೀವಶಾಸ್ತ್ರವನ್ನು ಅನುಸರಿಸಿದಾಗ ಹೈಬ್ರಿಡ್ ಅನ್ನೋದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಅದೇ ಹೈಬ್ರಿಡ್ ಇಟ್ ಈಸ್ ಆನ್ ಆಸ್ಪ್ರಿಂಗ್ ಆಪ್ಟೇನ್ಡ್ ಬೈ ಕ್ರಾಸಿಂಗ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ಆಫ್ ಡಿಫ್ರೆಂಟ್ ಇನ್ ಕ್ಯಾರೆಕ್ಟರ್ಸ್
ನೋಡಿ ಇಲ್ಲಿ ಎರಡು ಇಂಡಿವಿಜುವಲ್ ಅನ್ನು ತಗೋತೇವೆ ಎರಡು ತಳಿಗಳನ್ನು ತಗೊಂಡು ಎರಡು ತಳಿ ಅಂತಂದ್ರೆ ಡಿಫರೆಂಟ್ ಇರಬೇಕದು ಒಂದು ನಾವೀಗ ಹೈಯರ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ತಕ ತಗೋಬೇಕಾದ್ರೆ ಮೇಲು ಮತ್ತು ಫೀಮೇಲು ಹೆಣ್ಣು ಮತ್ತು ಗಂಡು ಅಂತ ತಗೊಳ್ಳೋದು ಅದಕ್ಕೆ ನಾವು ಹೇಳ್ತೇವೆ ಟೂ ಡಿಫರೆಂಟ್ ಇಂಡಿವಿಜುವಲ್ ಇಂಡಿವಿಜುವಲ್ ಟೂ ಇಂಡಿವಿಜುವಲ್ ಒಂದು ಮೇಲು ಒಂದು ಫೀಮೇಲು ಈ ಎರಡು ಇಂಡಿವಿಜುವಲ್ ನಡುವೆ ಕ್ರಾಸ್ ಮಾಡಿದಾಗ ಇಲ್ಲಿ ಏನಾಗಿರುತ್ತೆ ಇವೆರಡರಲ್ಲಿ ಏನಿರುತ್ತೆ ಗುಣಧರ್ಮ ಬೇರೆ ಬೇರೆ ಆಗಿರುತ್ತೆ ಗುಣಧರ್ಮ ಬೇರೆ ಬೇರೆ ಆಗಿರುತ್ತೆ ಗಂಡಿನ ಕಡೆ ಬೇರೆ ಗುಣಧರ್ಮ ಹೆಣ್ಣಿನ ಕಡೆ ಬೇರೆ ಗುಣಧರ್ಮ ಇವೆರಡನ್ನು ನಾವು ಕ್ರಾಸ್ ಮಾಡಿದಾಗ ಮುಂದೆ ಬರುವಂತ ತಳಿ ಅಲ್ಲಿ ಈ ತಳಿಗೆ ನಾವು ಯಾವಾಗಲೂ ಏನು ಹೇಳ್ತೀವಿ ಜೆನೆಟಿಕ್ಸ್ ಅಲ್ಲಿ ಆಫ್ಸ್ಪ್ರಿಂಗ್ಸ್ ಅದಕ್ಕೆ ಏನು ಹೇಳ್ತೀವಿ ಆಫ್ಸ್ಪ್ರಿಂಗ್ಸ್ ಅಂತ ಹೇಳ್ತೀವಿ ಯಾವಾಗಲೂ ಈ ವರ್ಡನ್ನೇ ನೀವು ಯೂಸ್ ಮಾಡಿ ಬರೆಯೋದ್ರಿಂದ ಬಳಸೋದ್ರಿಂದ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಇಲ್ಲ ನೀವು ಹಾಗೆ ನಿಮ್ಮ ವೇ ಒಳಗೆ ಬರೆದಾಗ ಅಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ ಎಸ್ಪೆಷಲಿ 1 ಮಾರ್ಕ್ಸ್ ನಲ್ಲಿ ಯಾವಾಗಲೂ ಹೆಂಗಿರುತ್ತೆ ಅಂದ್ರೆ ಈ ಟರ್ಮಿನಾಲಜಿನ್ನ ನೀವು ಕಂಪಲ್ಸರಿ ಯೂಸ್ ಮಾಡಲೇಬೇಕು ಇಲ್ಲ ಅಂದ್ರೆ ಅಲ್ಲಿ ಒಂದು ವರ್ಡ್ ಅಲ್ಲಿ ಕೂಡ ಒಂದು ಸ್ಪೆಲ್ಲಿಂಗ್ ಹೋದ್ರು ಐದರ 0 ಆರ್ 1 ಅಲ್ಲಿ ನೀವು ಒಂದು ಸ್ಪೆಲ್ಲಿಂಗ್ ದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಸಿಗೋದು 0 ಅದಕ್ಕೆ ಇಲ್ಲಿ ಆಫ್ಸ್ಪ್ರಿಂಗ್ಸ್ ಅನ್ನೋದು ವರ್ಡ್ ಯೂಸ್ ಮಾಡಬೇಕು ಹೈಬ್ರಿಡ್ ಅಂದ್ರೆ ಏನು ಇಟ್ ಇಸ್ ಆನ್ ಆಫ್ಸ್ಪ್ರಿಂಗ್ ಆಬ್ಟೇನ್ಡ್ ಬೈ ಕ್ರಾಸಿಂಗ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ಆಫ್ ಡಿಫರೆಂಟ್ ಇನ್ ಕ್ಯಾರೆಕ್ಟರ್ಸ್ ಆಫ್ ಡಿಫರೆಂಟ್ ಕ್ಯಾರೆಕ್ಟರ್ಸ್ ಓಕೆ ಇಲ್ಲಿಗೆ ಈ ದಿನದ ಕ್ಲಾಸು ಇದು ಮುಗಿತು ಅಭ್ಯಾಸ ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮುಂದಿನ ಇನ್ನೂ ಕೆಲವೊಂದು ಟರ್ಮಿನಾಲಜಿ ಇದ್ದದ ಅವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ಓಕೆ ಥ್ಯಾಂಕ್ ಯು